subscribe to our channel and press the bell button for latest educational videos. Hi, hello, how are you? Namaste. Ella spardharthigalige Classic Education YouTube channel ge aadarada swagata suswagata. Snehitare, nanna hesaru Vijayendra M. Mahishi anta. Classic KAS IAS study circle dalli translation, precision writing, spoken English, interview skills ಮತ್ತು personality development ಈ ವಿಷಯಗಳನ್ನು ಬೋಧನೆ ಮಾಡ್ತಾ ಇದ್ದೀನಿ. ಇಂಜಿನಿಯರ್ ಬೈ ಎಜುಕೇಷನ್ ಆ್ಯಂಡ್ ಟೀಚರ್ ಬೈ ಪ್ರೊಫೆಷನ್. ಇವತ್ತು ಭಾಷಾಂತರಕ್ಕೆ ಅತಿ ಮುಖ್ಯವಾದ ಒಂದು ವಿಭಾಗವನ್ನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮೊದಲೇ ಹೇಳಿದಂಗೆ ಭಾಷಾಂತರಕ್ಕೆ ಎರಡು ಮುಖಗಳು ಅಥವಾ ಭಾಷಾಂತರದಲ್ಲಿ ಎರಡು ಭಾಗಗಳು, ಒಂದು ವ್ಯಾಕರಣ, ಒಂದು ಪದ ಸಂಪತ್ತು. ನಾವು ಬಹಳ ಕೇಳ್ತೀವಿ ಪದ ಸಂಪತ್ತು ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಳ್ಳಿ, ಇನ್ಕ್ರೀಸ್ ಇವರ್ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಇವರ್ ವೊಕ್ಯಾಬ್ಯುಲರಿ ಮಾಡ್ಕೊಳ್ಳೇಬೇಕು. ಇದನ್ನು ಪಾಠ ಮಾಡೋಕ್ಕೆ ಆಗದೇ ಇದ್ರೂ ಇವತ್ತಿನ ದಿನದಲ್ಲಿ ಕೆಲವೊಂದು ಮೂಲಗಳನ್ನ ಹೇಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಇದು ಸ್ಮಾರ್ಟ್ ವರ್ಕ್, ಸಮಯವನ್ನು ಉಳಿಸುವಂತಹ ಒಂದು ಕೆಲಸ ಆಗ್ಬೋದು. ಹೀಗಾಗಿ ಇವೇ ಫೈನಲ್ ಅಂತ ಅಲ್ಲ, ಬಟ್ ಇವು ಇಂಪಾರ್ಟೆಂಟ್ ಸೋರ್ಸಸ್ಗಳು, ಮಹತ್ವದ ಮೂಲಗಳು. ಯಾವ ಯಾವ ಮೂಲಗಳಿಂದ ನೀವು ನಿಮ್ಮ ಪದ ಸಂಪತ್ತನ್ನು ಜಾಸ್ತಿ ಮಾಡ್ಕೋಬೋದು? ಈ ಪದ ಸಂಪತ್ತು ಬರೀ 10 ಮಾರ್ಕ್ಸ್ ಟ್ರಾನ್ಸ್ಲೇಷನ್ ಅಥವಾ IAS KAS ಎಕ್ಸಾಮ್ದಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ದಲ್ಲಿ ಬರುವಂಥ ಟ್ರಾನ್ಸ್ಲೇಷನ್ಗೆ ಮಾತ್ರ ಅಪ್ಲೈ ಆಗೋದಿಲ್ಲ. ನೋಡಿ, ಎಲ್ಲ ಪರೀಕ್ಷೆಗಳಲ್ಲಿ ನಾವು ಕನ್ನಡ ಮತ್ತು ಇಂಗ್ಲೀಷ್ ಪದ್ಯವನ್ನು ಓದಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಪದಗಳು ಸಾಕಷ್ಟು ಇದ್ದಾವೆ, ಪದ ಸಂಪತ್ತು ಬಹಳ ವ್ಯಾಪಕವಾದದ್ದು. ಆದ್ರೂ ಸಾಧ್ಯವಾದಷ್ಟು ನಮ್ಮ ಸಕಾರಾತ್ಮಕ ಮನೋಭಾವದಿಂದ, ಪ್ರಾಮಾಣಿಕ ನಿರಂತರ ಪ್ರಯತ್ನ ಮತ್ತು ಪರಿಶ್ರಮದಿಂದ ಹೆಚ್ಚಿಗೆ ಪದ ಸಂಪತ್ತನ್ನು ಅರ್ಥ ಮಾಡ್ಕೊಳ್ಳೋಣ. ಪದ ಸಂಪತ್ತಿಗಾಗೇ ಒಂದು ಬುಕ್ಕನ್ನು ಮಾಡಿ, ಆ ಬುಕ್ಕು ಮುಂದಿನ ದಿನಗಳಲ್ಲಿ ಬುಕ್ಕುಗಳು ಪುಸ್ತಕಗಳು ಆಗಬೇಕು. ಎಷ್ಟು ಪದ ಸಂಪತ್ತು ಜಾಸ್ತಿ ಆಗುತ್ತೆ, ಓಕೆ, ಅಷ್ಟು ನಮ್ಮ ಭಾಷಾಂತರ ಒಳ್ಳೆಯದಾಗುವಂಥದ್ದು. ಹೀಗಾಗಿ ಇವತ್ತಿನ ಪಾಠದಲ್ಲಿ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಯಾವ ಕೆಲ ಮೂಲಗಳಿಂದ ನಮ್ಮ ಪದ ಸಂಪತ್ತನ್ನು ಜಾಸ್ತಿ ಮಾಡ್ಕೋಬೋದು ಕೆಲವೊಂದು ನಿದರ್ಶನಗಳು ಹೇಳ್ತೀನಿ. ಅಗೇನ್, ಇದೇ ಕಡ್ಡಾಯ, ಇದೇ ನಿಯಮ ಅಂತ ಅಲ್ಲ, ಓಕೆ. ಸೊ ಕೆಲವೊಂದು ಬದಲಾವಣೆಗಳು ಸಹಿತ ವರ್ತಮಾನ ಪತ್ರಿಕೆಗಳಲ್ಲಿ ಆಗುವಂಥದ್ದು. ಆದರೂ ಓಕೆ, ಸೊ ಯಾವಾಗಲೂ ಹೇಳ್ತಿರ್ತಾರೆ ನ್ಯೂಸ್ ಪೇಪರ್ ಓದಬೇಕು ಅಂತ. ಹೀಗಾಗಿ ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್, ಕ್ವಶನ್ ಪೇಪರ್ಸ್, ಬುಕ್ಸ್ ಇವುಗಳನ್ನ ಓದಿ ಅತಿ ಸರಳ ರೀತಿಯಿಂದ ಹೆಂಗೆ ನಮ್ಮ ಪದ ಸಂಪತ್ತನ್ನು ಜಾಸ್ತಿ ಮಾಡ್ಕೋಬೋದು ಅಂತ ಇವತ್ತು ಕಲಿಯೋಣ. ಸೊ ಸೋರ್ಸಸ್ ಟು ಇನ್ಕ್ರೀಸ್ ವೊಕ್ಯಾಬ್ಯುಲರಿ, ಪದ ಸಂಪತ್ತನ್ನು ಹೆಚ್ಚಿಸುವ ಕೆಲ ಮೂಲಗಳು, ಫ್ಯೂ ಸೋರ್ಸಸ್ ಟು ಇನ್ಕ್ರೀಸ್ ವೊಕ್ಯಾಬ್ಯುಲರಿ ಅಂತ ನಾವು ಸ್ಟಡಿ ಮಾಡ್ಬೋದು. ಯಾವ ಯಾವ ಸ್ನೇಹಿತರೆ, ಇವತ್ತಿನಿಂದ ಅಥವಾ ನಾನು ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳಿಗೆ, ನಿಮ್ಮ ಸ್ಟಡಿ ಟೇಬಲ್, ಅಧ್ಯಯನದ ಮೇಜಿನ ಮೇಲೆ ಎರಡು ಮಹಾಗ್ರಂಥಗಳು ಇರಲೇಬೇಕು, ಡಿಕ್ಷನರೀಸ್. ಬಹುವಚನ ಹೇಳ್ತಾ ಇದ್ದೀನಿ, ಓಕೆ. ಶಬ್ದಕೋಶಗಳು, ಯಾಕೆ ಸರ್ ಎರಡು, ಒಂದು ಕನ್ನಡ ಟು ಇಂಗ್ಲೀಷ್, ಇನ್ನೊಂದು ಇಂಗ್ಲೀಷ್ ಟು ಕನ್ನಡ. ಯಾಕೆ? ಫಾರ್ ಎಕ್ಸಾಂಪಲ್, ಒಂದು ಟ್ರಾನ್ಸ್ಲೇಷನ್ದಲ್ಲಿ ಕೊಟ್ಟಿದ್ರು, ಭಾರತವು ಅನೇಕ ಸಾಮಾಜಿಕ ಪಿಡುಗುಗಳಿಂದ ಜರ್ಜರಿತವಾಗಿದೆ. ಈ ಎಕ್ಸಾಂಪಲ್ ನಾನು ಕೊಡ್ತಾ ಇರ್ತೀನಿ. ನೋಡಿ, ಭಾರತ ಇಂಡಿಯಾ ನಮ್ಗೆ ಗೊತ್ತಿದೆ, ಹಲವಾರು ಅಂತ ಇದೆ. ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಗೊತ್ತಿರದೇ ಇದ್ದವರು ಈಗ ಕನ್ನಡ ಟು ಇಂಗ್ಲೀಷ್ ಡಿಕ್ಷನರಿ ಓಪನ್ ಮಾಡಿ ಅಲ್ಲಿ ಹಲವಾರು ತೆಗಿರಿ, ಅದ್ರ ಮುಂದೆ ಐದಾರು ಪದಗಳಿರ್ತವೆ. ಹಲವಾರು ಅಂತ ಹೇಳೋಕ್ಕೆ ಮೆನಿ, ಸವರಲ್, ಇತ್ಯಾದಿ ಇತ್ಯಾದಿ ಲಿಸ್ಟ್ ಮಾಡಿಟ್ಕೋಬೇಕು. ದ್ಯಾಟ್ ಈಸ್ ಕನ್ನಡ ಟು ಇಂಗ್ಲೀಷ್. ಇನ್ನು ಹಲವಾರು ಆದಮೇಲೆ ಸಾಮಾಜಿಕ, ಏನು ನನಗೆ ಅರ್ಥ ಗೊತ್ತಿದ್ರೆ ಸೋಷಿಯಲ್ ಬರೀಬೋದು, ಗೊತ್ತಿರದೇ ಇದ್ದವರು ಸಾಮಾಜಿಕ ಇಂಡಿಪೆಂಡೆಂಟ್ ಆಗ್ತೀರಾ. ಡಿಕ್ಷನರಿಗಳು ನಿಮ್ಮ ಟೇಬಲ್ ಮೇಲೆ ಇದ್ದರೆ ಅದನ್ನು ರೆಫರ್ ಮಾಡುವ ಜೊತೆಗೆ ಇವತ್ತಿಂದ ರೀಡ್ ಮಾಡೋದನ್ನು ಶುರು ಹಚ್ಕೊಳ್ಳಿ, ಓಕೆ. ಸೊ ಯಾವುದು ರ್ಯಾಂಡಮ್ಲಿ ಒಂದೊಂದು ಪೇಜ್ ತೆಗೆದು ಇರಲಿ ಯಾವ ಪದ ಇದೆ, ಓಕೆ, ಈ ರೀತಿ ಮಾಡ್ತಾನೂ ನೀವು ಮಾಡ್ಬೋದು. ಬಹಳ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ. ಅಥವಾ ಕಂಬೈನ್ ಸ್ಟಡಿ ಮಾಡ್ತಾ ಇದ್ದರೆ ನೀ ಐದು ಪದಗಳನ್ನ ಸ್ಟಡಿ ಮಾಡು, ನೀ ಐದು ಪದ, ನಾ ಐದು ಪದ, ಆಮೇಲೆ ಎಲ್ಲರೂ ಒಬ್ಬರಿಗೊಬ್ಬರು ಅದನ್ನು ಬದಲಾವಣೆ ಮಾಡಿಕೊಂಡ್ರೆ ಒಂದು ತಾಸಿನಲ್ಲಿ 100-120 ಒಳ್ಳೆಯ ಪದ ಸಂಪತ್ತನ್ನು ನಾವು
ಸಂಗ್ರಹ ಮಾಡ್ಬೋದು. ಓಕೆ, ಇನ್ನು ಸಾಮಾಜಿಕ ಸೋಷಲ್ ಪಿ ಡುಗು ಪಿ ಅಂತ ತೆಗಿ ಪಿಡುಗು ಕನ್ನಡ ಪಿ ಡುಗು ತೆಗೆದಾಗ ಎವಿಲ್ಸ್ ಅಂತ ಬರುತ್ತೆ. ಇನ್ನು ಜರ್ಜರಿತ ಅಂದಾಗ ಕನ್ನಡದಲ್ಲೇ ಕೆಲವೊಬ್ಬರಿಗೆ ಅರ್ಥ ಗೊತ್ತಾಗಬೇಕು, ಅದಕ್ಕೆ ಅರ್ಥ ಭಗ್ನ ಆಗು ಮುರಿ ಚೂರು ಚೂರು ಆಗು ಅಂತ ಅಲ್ಲಿ ಡಿಕ್ಷನರಿಲಿ ಬಂದಿರುವುದು ಈಸ್ ಬ್ರೋಕನ್ ಅಂತ ಬ್ರೋಕನ್ ಅಂತ. ಓಕೆ, ಈ ರೀತಿ ಕನ್ನಡ ಟು ಇಂಗ್ಲೀಷ್ ಪದಗಳನ್ನ ಮಾಡಲಿಕ್ಕೆ ಕನ್ನಡ ಟು ಇಂಗ್ಲೀಷ್ ಡಿಕ್ಷನರಿ, ಇನ್ನು ಇಂಗ್ಲೀಷ್ ಟು ಕನ್ನಡ ಸ್ವ್ಯಾನ್ ಫ್ಲೂ ಅಂತ ಕೊಟ್ಟಿದ್ದಾರೆ. ಸ್ವ್ಯಾನ್ ಅಂದರೆ ಹಂಸ ಪಕ್ಷಿ, ಫ್ಲ್ಯೂ ಇದು ಫ್ಲೈ ಇದ್ದರೆ ವಿ ಟು ಆಗುತ್ತೆ, ಹೀಗಾಗಿ ಫ್ಲೈ ಅಂದರೆ ಏನು ಹಾರು, ಸೊ ಹಂಸ ಪಕ್ಷಿ ಹಾರಿತು. ಹಿಂಗೆ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಪದಗಳು ಇಂಡಿಪೆಂಡೆಂಟ್ ಆಗಿ ನಮಗೆ ಗೊತ್ತಾಗಬೇಕಂದ್ರೆ, ಓಕೆ, ವಿಶ್ವಾಸ ಜಾಸ್ತಿ ಆಗಬೇಕು, ಇಂಡಿಪೆಂಡೆಂಟ್ ಆಗಬೇಕು. ಇಂಡಿಪೆಂಡೆಂಟ್ ಆಗಬೇಕು, ನಿಮ್ಮ ಟೇಬಲ್ ಮೇಲೆ ಡಿಕ್ಷನರಿ ಇಟ್ಕೊಳ್ಳಿ, ಅಲಾಂಗ್ ವಿತ್ ಆ್ಯಪ್ ಡಿಕ್ಷನರಿ ಇನ್ ಯುವರ್ ಮೊಬೈಲ್ ಆಲ್ಸೋ ರೆಫರ್ ದೀಸ್. ಓಕೆ, ಅವು ಒಳ್ಳೆಯವು, ಅದ್ರ ಜೊತೆಗೆ ಇವು ಅನ್ನ ಇಟ್ಕೊಳ್ಳಿ. ಓಕೆ, ಸೊ ಇವು ಬಹಳ ಮಹತ್ವದ್ದು. ಡಿಕ್ಷನರಿ ಈಸ್ ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಏನೇ ಎನಿ ಕನ್ಫ್ಯೂಷನ್ ಡಿಕ್ಷನರಿ. ಮತ್ತು ಡಿಕ್ಷನರಿ ಮತ್ತೇನೇನಿರುತ್ತೆ, ಪ್ರೊನೌನ್ಸಿಯೇಷನ್ ಉಚ್ಚಾರ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಕೆ ಎನ್ ಇ ಎಲ್ ಇದರ ಉಚ್ಚಾರ ನೀಲ್ ಅಂತ ಇರುತ್ತೆ. ಮಂಡಿಯೂರು ಇಲ್ಲಿ ಕೆ ಸೈಲೆಂಟ್ ಇರುತ್ತೆ, ಎಷ್ಟೋ ಜನಕ್ಕೆ ಕೆ ನೀಲ್ ಅಂತ ಹೇಳುವಂಥ ಕನ್ಫ್ಯೂಷನ್ ಆಗ್ಬೋದು. ಉಚ್ಚಾರ ಏನು, ಡಿಕ್ಷನರಿ ನೋಡು ಮಗು, ವೆರಿ ಇಂಪಾರ್ಟೆಂಟ್. ಹೀಗಾಗಿ ಎಲ್ಲದಕ್ಕೂ ಡಿಕ್ಷನರಿ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅದು ಏನಿದೆ ಅದನ್ನು ಡಿಕ್ಷನರಿಲಿ ಹೇಳಿರ್ತಾರೆ. ಓಕೆ, ಇದು ವರ್ಬ, ಇದು ಅಡ್ಜೆಕ್ಟಿವ, ಇದು ನೌನ ಎಟ್ಸೆಟ್ರಾ. ಹೀಗಾಗಿ ಡಿಕ್ಷನರಿಗಳನ್ನ ರೆಫರ್ ಮಾಡೋದು ಭಾಳ ಒಳ್ಳೆಯ ಹವ್ಯಾಸ, ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಒಂದು ಸೋರ್ಸು. ಅದಾದಮೇಲೆ ವರ್ತಮಾನ ಅಥವಾ ದಿನ ಪತ್ರಿಕೆಗಳು, ನ್ಯೂಸ್ ಪೇಪರ್ಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಪತ್ರಿಕೆಗಳು, ಮ್ಯಾಗಝೀನ್ಸ್, ಕಾಂಪಿಟೇಟಿವ್ ಮ್ಯಾಗಝೀನ್ಸ್, ಸ್ಪರ್ಧಾ ಸ್ಫೂರ್ತಿ, ಕಾಂಪಿಟೇಷನ್ ವಿಷನ್. ಓಕೆ, ಯೋಜನಾ ಇಂಗ್ಲೀಷ್, ಯೋಜನಾ ಕನ್ನಡ, ನ್ಯೂಸ್ ಪೇಪರ್ಸ್ ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಟೈಮ್ಸ್ ಆಫ್ ಇಂಡಿಯಾ, ಹಿಂದೂ. ಓಕೆ, ಸೊ ಇಷ್ಟು ಓದಬೇಕಾ ಸರ್? ಓಕೆ, ಪ್ರಯತ್ನ ಮಾಡಿ. ಲೈಬ್ರರಿಯಲ್ಲಿ ನೀವು ಹೋಗಿ ಓದಿದಾಗ ಕೆಲವೊಂದು ನ್ಯೂಸ್ ಪೇಪರ್ಗಳಿಂದ ಒಂದೊಂದು ಹತ್ತತ್ತು ಐದೈದು ಪದಗಳು ಬಂದ್ರೂ ಅದರಿಂದ ನಾವು ಸಾಕಷ್ಟು ನಾಲೆಜ್ನ ಪಡಿಬೋದು. ಅಷ್ಟೋ ಇಷ್ಟೋ ಓದಬೇಕಂತ ಅನ್ಕೋಬೇಡಿ. ಒಂದು ಎರಡು ಪತ್ರಿಕೆಗಳನ್ನ ಓದಿರಿ, ಕೆಲವೊಂದು ಪತ್ರಿಕೆ ಮಾತ್ರ ಹೆಸರು ಹೇಳಿದ್ದೀನಿ. ಓಕೆ, ಬಟ್ ಅಂತೂ ಇಂತೂ ನಾವು ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ಗಳನ್ನ ಓದ್ತಾನೆ ಇರಬೇಕು ಸ್ನೇಹಿತರೆ. ಅದಾದಮೇಲೆ ನೋಡಿ, ಓದುವಿಕೆ ಇಂಪಾರ್ಟೆನ್ಸ್ ಎಷ್ಟಿದೆ ಅಂದರೆ, ಓಕೆ, ಸೊ ಮ್ಯಾನೇಜ್ಮೆಂಟಲ್ಲಿ ಹೇಳ್ತಾರೆ, ಡು ಯು ವಾಂಟ್ ಟು ಬಿಕಮ್ ಲೀಡರ್ ದೆನ್ ಬಿಕಮ್ ರೀಡರ್. ಪುಸ್ತಕದ ಹುಳು ಆಗೋದಲ್ಲ, ಜ್ಞಾನದ ಭಂಡಾರ ಆಗಬೇಕು. ಓಕೆ, ಅದಾಗಬೇಕಂದ್ರೆ ಓದು ಓದು ಓದು. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಇಡೀ ಕೆ ಎ ಎಸ್, ಪಿ ಎಸ್ ಐ, ಐ ಎ ಎಸ್ ಅಥವಾ ಯಾವುದೇ ಜೀವನದ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜೀವನದಲ್ಲಿ ಸೆಟ್ಲ್ ಆಗಬೇಕಂದ್ರೆ ಅದರ ಯಶಸ್ಸೇನು? ಕನ್ನಡದಲ್ಲಿ ಎರಡು ಅಕ್ಷರಗಳ ಮುದ್ದು ಪದ, ಇಂಗ್ಲೀಷ್ನಲ್ಲಿ ನಾಲ್ಕು ಅಕ್ಷರಗಳ ಮುದ್ದು ಪದ. ರೀಡ್ ಮತ್ತು ಓದು, ಓದು ಕನ್ನಡ, ರೀಡ್ ಇಂಗ್ಲೀಷ್. ಆದರೆ ಸಕಾರಾತ್ಮಕ ಮನೋಭಾವದಿಂದ ಓದು, ಉತ್ಸಾಹದಿಂದ ಓದು, ಆಸಕ್ತಿಮಯವಾಗಿ ಓದು. ಓದದಂಗೆ ಓದದಂಗೆ ನಾನು ಕೆ ಎಸ್ ಆಫೀಸರ್ ಆಗ್ತಾ ಇದ್ದೀನಿ, ಡಿಪಾರ್ಟ್ಮೆಂಟಿಗೆ ಹೋಗ್ತಾ ಇದ್ದೀನಿ, ಒನ್ ಸ್ಟೆಪ್ ಹೋಗಿದ್ದೀನಿ, ಎರಡು ಸ್ಟೆಪ್ ಹೋಗಿದ್ದೀನಿ, ಆ ಮನೋಭಾವ, ಆ ತೊಡಗುವಿಕೆ ಇಂಪಾರ್ಟೆಂಟು. ಅದಕ್ಕೆ ಹೇಳ್ತಾ ಇರ್ತೀನಿ, ಈ ವೊಕ್ಯಾಬರಿ ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಬರೀ ಟೇಬಲ್ ಮೇಲೆ ಕೂತ್ಕೊಂಡು ಟೆನ್ಷನ್ ತೊಗೊಂಡು ಮಾಡುವುದಂತಲ್ಲ, ಆಬ್ಸರ್ವೇಷನ್ನಿಂದ. ಮುಂದೆ ಹೇಳ್ತೀನಿ, ಐ ಥಿಂಕ್ ಆಬ್ಸರ್ವೇಷನ್ಸ್. ಓಕೆ, ಸೊ ನಿಮ್ಮ ಮನೆಯಿಂದ ಮಾರ್ಕೆಟಿಗೆ ಹೋಗ್ತೀರಾ, ಖಾಸಗಿ ಸಂಸ್ಥೆಗೆ ಬಂದಿರ್ತೀರಾ, ಖಾಸಗಿ ಸಂಸ್ಥೆಯಿಂದ ನಿಮ್ಮ ಹಾಸ್ಟೆಲಿಗೆ ಅಥವಾ ರೂಮ್ಸ್ಗೆ ಹೋಗ್ತಾ ಇರ್ತೀರಾ, ಎಡಕ್ಕೆ ಬಲಿಕ್ಕೆ ಏನಿದೆ, ಏನು ಆಬ್ಸರ್ವೇಷನು, ಆ ಬೋರ್ಡ್ ಅಂದರೆ ಏನು, ನಮ್ಮ ಸಂಸ್ಥೆಯ ಹೆಸರೇ ತಗೊಳ್ಳಿ, ಕ್ಲಾಸಿಕ್. ಏನರ್ಥ? ಇಂಗ್ಲೀಷ್ ಟು ಕನ್ನಡ ಡಿಕ್ಷನರಿ ತಗೊಳ್ಳಿ, ಅಲ್ಲಿ ಕ್ಲಾಸಿಕ್ ಅಂತ ತೆಗೆದಾಗ ಅತ್ಯುತ್ತಮ, ಉತ್ತಮ ಗುಣಮಟ್ಟದ, ಮೇಲ್ತರದ, ಉತ್ಕೃಷ್ಟ ಗುಣಮಟ್ಟದ ಅಂತ ಈ ರೀತಿಯಾದ ಪದಗಳು ಸಿಗ್ತವೆ. ನೋಡಿ ಎಷ್ಟು ಖುಷಿ ಆಗುತ್ತೆ. ಓಕೆ, ಹೀಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ಎಲ್ಲ ವಿಧಗಳಿಂದ ನಮ್ಮ ಪದ ಸಂಪದನ ಜಾಸ್ತಿ ಮಾಡ್ಕೊಳ್ಳಿ. ಟ್ರಾನ್ಸ್ಲೇಷನ್ ಮತ್ತು ವೊಕ್ಯಾಬರಿ ಇನ್ಕ್ರೀಸ್, ಇದೇನು ಒಂದು ಚಟುವಟಿಕೆ ಇದೆ, ಇದನ್ನು ಅಭ್ಯಾಸದ ಟೇಬಲ್ ಜೊತೆಗೆ ದಿನನಿತ್ಯದ ಆಕ್ಟಿವಿಟಿ ಆಗಿ ಮಾಡ್ಕೊಳ್ಳಿ. ಆ್ಯಂಡ್ ಯು ವಿಲ್ ಎಂಜಾಯ್ ದಟ್, ಅದನ್ನು ಆನಂದಿಸ್ತೀರಾ, ಆಸಕ್ತಿಯಿಂದ ಕಲಿತೀರಾ. ಓಕೆ, ಸೊ ಮ್ಯಾಗ್ಝೀನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಕೋಸ್ಟಮ್ ಪೇಪರ್ಸ್ ನಿಮಗೆ ನಿರ್ದೇಶನವನ್ನು ಕೊಡ್ತವೆ ಯಾವ ರೀತಿ ಅಂತ, ಕೆಲವೊಂದು ನಿದರ್ಶನಗಳಲ್ಲಿ ತೋರಿಸ್ತೀನಿ. ಪುಸ್ತಕಗಳು, ಬುಕ್ಸ್ ಅವಂತರೂ ನಮಗೆ ಕಡ್ಡಾಯ. ಇನ್ನು ವೀಕ್ಷಣೆ, ಆಬ್ಸರ್ವೇಷನ್ ಎಟ್ಸೆಟ್ರಾ ಮೈ ಡಿಯರ್ ಫ್ರೆಂಡ್ಸ್. ಇನ್ನು ಇದರ ಹೊರತಾಗಿಯೂ ಮತ್ತೆ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಪದ ಸಂಪತ್ತು ಸಿಕ್ಕರೆ ಡೆಫಿನೆಟ್ಲಿ ಖಚಿತವಾಗಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆದರೆ ವೊಕ್ಯಾಬರಿಗೆ ಒಂದು ಬುಕ್ ಮಾಡಿ, ಎರಡು ಭಾಗ ಮಾಡಿ, ಟೋಟಲ್ ಬುಕ್ಕನ್ನು ಎರಡು ಭಾಗ ಮಾಡಿ, ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ. ಇನ್ನು ಒಂದು ಪೇಜಲ್ಲಿ ಎರಡು ಭಾಗ, ನೀಟಾಗಿ ಬರೆದು ಬಹಳ ಮಹತ್ವದ್ದು. ನೀವು ಬರೆದನ್ನು ಓದಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಆಗಬೇಕು. ಸಿ, ಡಿವೈಡ್ ದ ಪೇಜ್ ಇನ್ ಟು ಟೂ, ಎಡಗಡೆ ಕನ್ನಡ, ಬಲಗಡೆ ಇಂಗ್ಲೀಷ್ ಒಂದು ಸೆಕ್ಷನ್, ಎಡಗಡೆ ಇಂಗ್ಲೀಷ್, ಬಲಗಡೆ ಕನ್ನಡ ಒಂದು ಸೆಕ್ಷನ್. ಓಕೆ, ಎರಡು ಥರದ ಡಿಕ್ಷನರಿ ನಾವು ರೆಫರ್ ಮಾಡ್ತಾ ಇದ್ದೀವಿ. ಓಕೆ, ದೆನ್
list of V1, V2, V3 with meaning. Okay, V1 simple present, simple future, negative simple past ಅಲ್ಲಿ ಬಳಕೆ ಮಾಡ್ತೀವಿ, V2 ಅನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ, V3 ಅನ್ನ ಓಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೈಟ್, ರೋಟ್, ರಿಟನ್. ಓಕೆ, ಸೊ ರೈಟ್ ಅಂದರೆ ಬರೆಯುವುದು. ಈ ರೀತಿ ಅರ್ಥದೊಂದಿಗೆ ಕ್ರಿಯಾಪದಗಳ ಪಟ್ಟಿಯನ್ನು ಮಾಡಿಡಿ. ಇದು ವಾಕ್ಯ ರಚನೆಗೂ ಇಂಪಾರ್ಟೆಂಟು, ಓಕೆ ವೊಕ್ಯಾಬ್ಯುಲರಿಗೂ ಇಂಪಾರ್ಟೆಂಟು, ಮತ್ತು ಈ ವರ್ಬ್ಗಳು ಏನಿದ್ದಾವೆ ಬೇರೆ ಬೇರೆ ಥರ ಅವುಗಳ ನಡತೆ ಇದೆ. ಓಕೆ, ಕೆಲವೊಂದು V1 V2 ಸೇಮ್ ಇರ್ತವೆ, ಕೆಲವೊಂದು V1 V3 ಸೇಮ್ ಇರ್ತವೆ, ಕೆಲವೊಮ್ಮೆ V2 V3 ಸೇಮ್ ಇರ್ತವೆ. ವೆರಿ ವೆರಿ ಸಿಂಪಲ್ ಎಕ್ಸಾಂಪಲ್, ಸಿಂಗ್ ಪಾಸ್ಟ್ V2, ಸ್ಯಾಂಗ್ V3, ಸಂಗ್. ಇಲ್ಲಿ ಮೂರು ಬೇರೆ ಬೇರೆ ಇದ್ದಾವೆ. ಓಕೆ, ಇವುಗಳ ಪಟ್ಟಿಯನ್ನು ಒಂದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬುಕ್ಕಿಂದ ಕಾಪಿ ಮಾಡಿ ಇಟ್ಕೊಳ್ಳಿ. ಕೆಲವೊಂದರಲ್ಲಿ ಬೀಟ್, ಇದರ V2 ಬೀಟೆ, ಪಾಸ್ಟ್ ಟೆನ್ಸ್ ಬೀಟನ್, ಪಾಸ್ಟ್ ಪಾರ್ಟಿಸಿಪಲ್ ಬೀಟನ್. V1 V2 ಸೇಮ್, ಇಲ್ಲಿ V1 V2 V3 ಆಲ್ ಆರ್ ಡಿಫ್. ಇನ್ನು ಕೆಲವೊಂದರಲ್ಲಿ ಕಮ್, ಕೇಮ್, ಕಮ್, ಇಲ್ಲಿ V1 V3 ಸೇಮ್, V2 ಡಿಫ್ರೆಂಟ್. ಇನ್ನು ಕೆಲವೊಂದರಲ್ಲಿ ಮೂರು ಸೇಮ್, ಕಟ್, ಕಟ್, ಕಟ್. ನೋಡಿ ಎಷ್ಟು ಇಂಟ್ರೆಸ್ಟ್ ಬರುತ್ತೆ. ಸೊ ಕೆಲವೊಂದಕ್ಕೆ ರೆಗ್ಯುಲರ್ ವರ್ಬ್ಸ್ ಅಂತಾರೆ, ಕೆಲವೊಂದಕ್ಕೆ ಇರ್ರೆಗ್ಯುಲರ್ ವರ್ಬ್ಸ್, ಕೆಲವೊಂದಕ್ಕೆ ಪಿಕ್ಯುಲರ್ ವರ್ಬ್. DED IED ರೆಗ್ಯುಲರ್ ವರ್ಬ್ಸ್ ಅಥವಾ ವೀಕ್ ವರ್ಬ್ಸ್. ಸ್ಪೆಲ್ಲಿಂಗ್ ಚೇಂಜ್ ಆಗಿ ಪಾಸ್ಟನ್ಸ್ ಮತ್ತು ಪಾಸ್ಟನ್ಸ್ ಪಡೆಯುವಂಥ ಪದಗಳಿಗೆ ಇರ್ರೆಗ್ಯುಲರ್ ವರ್ಬ್ಸ್ ಅಥವಾ ಸ್ಟ್ರಾಂಗ್ ವರ್ಬ್ಸ್. ಇನ್ನು ಮೂರೂ ರೂಪಗಳಲ್ಲಿ ಬದಲಾವಣೆ ಆಗದೇ ಇರೋದಕ್ಕೆ ಪಿಕ್ಯುಲಿಯರ್ ವರ್ಬ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಪುಸ್ತಕದಲ್ಲಿ ಪಿಕ್ಯುಲರ್ ವರ್ಬ್ಸನ್ನು ರೆಗ್ಯುಲರ್ ವರ್ಬ್ಗಳಲ್ಲಿ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಒಂದೊಂದು ಇನ್ನೊಂದು ತಿಳ್ಕೊಳ್ಳೋಣ ಸ್ನೇಹಿತರೆ. ಇಂಗ್ಲೀಷ್ ಅಥವಾ ಕನ್ನಡ ಅಥವಾ ಯಾವುದೇ ಭಾಷೆಗಳಲ್ಲಿ ನಿಯಮ ಇದನ್ನು ಕೆಲವೊಂದು ನಿಯಮಕ್ಕೆ, ಪ್ರತಿಯೊಂದು ನಿಯಮಕ್ಕೂ ಅಥವಾ ಕೆಲವೊಂದು ನಿಯಮಗಳಿಗೆ ಅಪವಾದಗಳು ಇರ್ತವೆ. ಹಂತ ಹಂತವಾಗಿ ಕಲಿತಾ ಹೋಗೋಣ. ಅಗೇನ್, ನೋ ಕನ್ಫ್ಯೂಷನ್, ಗೊಂದಲ ಬೇಡ, ಸಕಾರಾತ್ಮಕ ಮನೋಭಾವ, ಪ್ರಶಾಂತವಾಗಿ ಸ್ಟಡಿ ಮಾಡ್ತಾ ಇರೋಣ. ಸೊ V1 V2 V3 ಲಿಸ್ಟನ್ನು ನೀವು ಮಾಡ್ತಾ ಇರಬೇಕು ಸ್ನೇಹಿತರೆ. ಅದಾದ ಮೇಲೆ ಲಿಸ್ಟ್ ಆಫ್ ಹೋಮೋಫೋನ್ಸ್ ಆ್ಯಂಡ್ ಹೋಮೋನಿಮ್ಸ್ ವಿತ್ ಮೀನಿಂಗ್. ಹೋಮೋಫೋನ್ಸ್, ಫಾರ್ ಎಕ್ಸಾಂಪಲ್ ರೈಟ್, WRIT ರೈಟ್. ಅದಾದಮೇಲೆ RIGHT ರೈಟ್. ಅದಾದಮೇಲೆ RITE ರೈಟ್. ಅದಾದಮೇಲೆ WRIGHT ರೈಟ್. ಇದು ಹೋಮೋಫೋನ್. ಉಚ್ಚಾರ ಸೇಮ್, ಸ್ಪೆಲ್ಲಿಂಗ್ ಕಾಗುಣಿತ ಬೇರೆ ಬೇರೆ, ಅರ್ಥ ಬೇರೆ ಬೇರೆ, ಇಂಥವುಗಳಿಗೇನಂತ ಹೇಳ್ತೀವಿ ಹೋಮೋಫೋನ್ಸ್. ಇದರ ಆಧಾರಿತವಾಗಿ KAS ಮೇನ್ಸ್ ಮತ್ತು IAS ಮೇನ್ಸ್ ಕಡ್ಡಾಯ ಪರೀಕ್ಷೆಗಳಲ್ಲಿ ಓಕೆ ಕೆಲವೊಂದು ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ. ಓಕೆ, ಸೊ ಬೇರೆ ಬೇರೆ ಅರ್ಥ, ಸ್ಪೆಲ್ಲಿಂಗ್ ಬೇರೆ, ಉಚ್ಚಾರ ಒಂದೇ ಇರುತ್ತೆ, ಪ್ರೊನೌನ್ಸಿಯೇಷನ್ ಸೇಮ್. ಇನ್ನು ಹೋಮೋನಿಮ್ಸ್, ಇದರಲ್ಲಿ ರೈಟ್ ಒಂದೇ ತಗೊಳ್ಳ, RIGHT ರೈಟ್. ಒಂದೇ ರೈಟಿಗೆ ಮೂರು ಅರ್ಥ, ಒಂದು ಸರಿ, ಒಂದು ಹಕ್ಕು, ಒಂದು ಬಲಗಡೆ. ಓಕೆ, ಈ ರೀತಿ ಹೋಮೋನಿಮ್ ಅಂತ ಹೇಳ್ತೀವಿ. ಸೊ ಹಿಂಗಾಗಿ ಕನ್ಫ್ಯೂಷನ್ ಆಗಬಾರ್ದಂದ್ರೆ ದಿನಕ್ಕೆ 5, 10, 15 ಹೋಮೋನಿಮ್ಗಳ ಪಟ್ಟಿಯನ್ನು ಸಹಿತ ಮಾಡ್ತಾ ಇದೆ ಸ್ನೇಹಿತರೆ. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಅದಾದಮೇಲೆ ಲಿಸ್ಟ್ ಆಫ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್. ಓಕೆ, ಆಟಗಾರರ ಗುಂಪು, ಟೀಮ್ ತಂಡ ಅಂತ ಹೇಳ್ತೀವಿ. ಓಕೆ, ವಿದ್ಯಾರ್ಥಿಗಳ ಸಮೂಹ, ಬ್ಯಾಚ್ ಅಥವಾ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ಹೀಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್, ಇದರ ಮೇಲೂ ಪ್ರಶ್ನೆಗಳು ಬರಬಹುದು. ಲಿಸ್ಟ್ ಆಫ್ ಇಡಿಯಮ್ಸ್ ಆ್ಯಂಡ್ ಪ್ರೋವರ್ಬ್ಸ್, ನಾಣ್ಣುಡಿ ಮತ್ತು ಗಾದೆ ನುಡಿಗಳ ಪಟ್ಟಿ, ಇವುಗಳು ನೆನಪಿಟ್ಟುಕೊಂಡ್ರು ಸಹಿತ ಓಕೆ, ಸೊ ಬಹಳ ಉಪಯೋಗ ಆಗುವಂಥದ್ದು. ಸೊ ಈ ಎಲ್ಲ ಮೂಲಗಳಿಂದ, ಇವು ಕೆಲವೊಂದು ಮೂಲಗಳನ್ನ ಹೇಳಿದ್ದೀನಿ. ಇನ್ನು ನ್ಯೂಸ್ ಪೇಪರ್ದಿಂದ ಹೆಂಗೆ ನಾವು ಇದರ ಲಾಭ ತಗೋಬಹುದು. ಓಕೆ, ಒಂದು ಕನ್ನಡ ವರ್ತಮಾನ ಪತ್ರಿಕೆಯಲ್ಲಿ ಇದನ್ನು ಕೊಟ್ಟಿದ್ದರು, ಇದು ಇಂಗ್ಲೀಷ್. ಓಕೆ, ನ್ಯೂಸ್ ಪೇಪರ್, ದಿಸ್ ಈಸ್ ಕನ್ನಡ ಆ್ಯಂಡ್ ದಿಸ್ ಈಸ್ ಇಂಗ್ಲೀಷ್. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ನಾನು ಯಾವತ್ತು ಎಲ್ಲ ಹೋಗು 100% ಟ್ರಾನ್ಸ್ಲೇಷನ್ ಬರ್ತೆ ಅಂತ ಹೇಳೋದಿಲ್ಲ. ಅದೇ ನ್ಯೂಸ್ ಪೇಪರ್ ಓದಲೇಬೇಕು ತಾನೆ, ಸ್ವಲ್ಪ ಕೂಲಂಕುಷವಾಗಿಲ್ಲ ಅಷ್ಟು ಕೊಟ್ಟು ಓದೋಣ. ಇಲ್ಲಿ ಕೊಟ್ಟಿರೋದು, ಏಕತೆಯ ಪ್ರತಿಮೆಯ ಉದ್ಘಾಟನೆಯನ್ನು ಭಾರತ ಸಂಭ್ರಮಿಸುತ್ತಿದೆ. ಇದನ್ನೇ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಇಂಡಿಯಾ ಸೆಲೆಬ್ರೇಟ್ಸ್ ದ ಇನಾಗರೇಷನ್ ಆಫ್ ಸ್ಟ್ಯಾಚು ಆಫ್ ಯುನಿಟಿ. ಸೊ ನೋಡಿ, ಆಲ್ಮೋಸ್ಟ್ ಸ್ವಲ್ಪ ತಾಳೆ ಆಗುತ್ತೆ, 2-3 ಸಾರಿ ಓದ್ಕೊಳ್ಳಿ, ಏನು ಅರ್ಥ ಆಗುತ್ತೆ. ಏಕತೆಗೆ ನಾವು ಯು ಕ್ಯಾನ್ ಯೂಸ್ ದ ವರ್ಡ್ ಯುನಿಟಿ. ಅದಾದ ಮೇಲೆ ಪ್ರತಿಮೆಗೆ ಯು ಕ್ಯಾನ್ ಯೂಸ್ ದ ವರ್ಡ್ ಸ್ಟ್ಯಾಚು. ಇವನ್ನೆಲ್ಲ ಲಿಸ್ಟ್ ಮಾಡಿ ಮುಂದಿನ ಪೇಜಲ್ಲಿ ತೋರಿಸ್ತೀನಿ. ಓಕೆ, ದಿಸ್ ಈಸ್ ಆಬ್ಸರ್ವೇಷನ್ ಯು ಹ್ಯಾವ್ ಟು ಡೂ. ಇನ್ನು ಇಂಥ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ GK ಮತ್ತು ಕರೆಂಟ್ ಅಫೇರ್ಸ್ಗೆ ಉಪಯೋಗ ಆಗುವಂಥದ್ದು. ಓಕೆ, ಕೇಳ್ಬೋದು ನಾಳೆ ಜಗತ್ತಿನ ಎತ್ತರದ ಪ್ರತಿಮೆ ಯಾವುದು. ಓಕೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು. ಎಷ್ಟು ಎತ್ತರ? 182.
ಇದಕ್ಕಿಂತ ಮುಂಚೆ ಯಾವುದು ಎತ್ತರ ಇತ್ತು ಅದೆಲ್ಲ ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ ಫೈವ್ ಅದು ಯಾವುದು ಅದರ ಎತ್ತರ ಎಷ್ಟು ಇದು ಒಂದು ವರ್ತಮಾನ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಇಂಥದ್ದು ನೀವು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು ಭಾಳ ದೊಡ್ಡದಿದ್ದರೆ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ವೊಕ್ಯಾಬ್ಯುಲರಿನ ಲಿಸ್ಟ್ ಮಾಡ್ತಾ ಇರಿ ಓಕೆ ಅದಾದಮೇಲೆ ವಿಶ್ವದ ಅತಿ ಎತ್ತರದ ಪ್ರತಿಮೆ ಒನ್ 182 ಮೀಟರ್ಗಳು ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚು 182 ಮೀಟರ್ಸ್ ಸರ್ದಾರ್ ಪಟೇಲರ ಮೇರು ವ್ಯಕ್ತಿತ್ವದಷ್ಟೇ ಎತ್ತರದ ಪ್ರತಿಮೆ ಎ ಸ್ಟ್ಯಾಚು ಆಸ್ ಟಾಲ್ ಆಸ್ ಸ್ಟ್ಯಾಚರ್ ಆಫ್ ಸರ್ದಾರ್ ಪಟೇಲ್ ಅದಾದಮೇಲೆ ಸೊ ಈ ರೀತಿ ಎಲ್ಲ ಇಡೀ ನ್ಯೂಸ್ ಪೇಪರ್ಗಳ ಎಲ್ಲ ಪದಗಳನ್ನ ನೋಡಿದಾಗ ಇದರಿಂದ ಬಂದಿರೋ ವೊಕ್ಯಾಬರಿ ಪದ ಸಂಪತ್ತು ನೆಕ್ಸ್ಟ್ ಲಿಸ್ಟ್ ಸ್ಲೈಡಲ್ಲಿ ಲಿಸ್ಟ್ ಮಾಡಿದ್ದೀನಿ ಏನೇನಂತ ಏಕತೆ ಯುನಿಟಿ ಅರ್ಥ ಒನ್ನೆಸ್ ಆರ್ ಕಾನ್ಕೋರ್ಡ್ ಅಖಂಡತೆ ಹೋಲ್ನೆಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಐಕ್ಯ ಒಕ್ಕಟ್ಟು ಇವೆಲ್ಲ ಏಕತೆ ಅಖಂಡತೆ ಐಕ್ಯ ಒಕ್ಕಟ್ಟು ಇಂಗ್ಲೀಷ್ನಲ್ಲಿ ಯುನಿಟಿ ಹೋಲ್ನೆಸ್ ಇನ್ವಾಯ್ಲೆಸಿ ನೋಡಿ ಇದಕ್ಕೆ ಡಿಕ್ಷನರಿ ಬೇಕು ಅಂತ ಹೇಳ್ತೀನಿ ಬರೆದಿಟ್ಕೊಳ್ಳಿ ಎಲ್ಲ ವರ್ಡ್ ನೆನಪಾಗದಿದ್ರು ಯುನಿಟಿ ಆದರೆ ನೆನಪಾಗತ್ತೆ ರೈಟ್ ದಟ್ ಈಸ್ ಆಶಾವಾದಿಗಳಾಗಬೇಕು ಇಷ್ಟಾದರೂ ನಾವು ಓದಿರ್ತೀನಿ ಒಂದಾದ್ರೂ ನೆನಪು ಬಂದೇ ಬರುತ್ತೆ ಓಕೆ ಅದಾದಮೇಲೆ ಪ್ರತಿಮೆ ಮೂರ್ತಿ ವಿಗ್ರಹ ಸ್ಟ್ಯಾಚು ಐಡಲ್ ಐಕಾನ್ ಫಿಗರ್ ಸ್ಕಲ್ಪ್ಚರ್ ಎಫಿಗಿ ಇಮೇಜ್ ಇದರಲ್ಲಿ ಕೆಲವೊಮ್ಮೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳಂತ ಹೇಳ್ತಾ ಇದ್ದೆ ಹೀಗಾಗಿ ಇಷ್ಟು ನಾಳೆ ಇಂಗ್ಲೀಷು ಕನ್ನಡ ನಾಳೆ ಫಿಗರ್ ಅಥವಾ ಐಕಾನ್ ಅಂತ ಕೇಳ್ಬೋದು ಆವಾಗ ಮೂರ್ತಿ ವಿಗ್ರಹ ಪ್ರತಿಮೆ ಸಾಂದರ್ಭಿಕವಾಗಿ ಅಲ್ಲಿ ಯಾವ ಸನ್ನಿವೇಶಕ್ಕೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೀವು ಆ ಪದವನ್ನು ಬಳಸ್ಬೋದು ಉದ್ಘಾಟನೆ ಐ ಥಿಂಕ್ ಗೊತ್ತಿದೆ ಅನ್ಕೊಂಡಿದ್ದೀನಿ ಇನಾಗರೇಷನ್ ಸಂಭ್ರಮಿಸು ಅಥವಾ ಆಚರಿಸು ಸೆಲೆಬ್ರೇಟ್ ಇವೆಲ್ಲ ಹಿಂದಿನ ಆ ಪತ್ರಿಕೆಗಳಲ್ಲಿ ನಾನು ನೋಟ್ ಮಾಡಿ ಇಟ್ಕೊಂಡಿರುವಂಥದ್ದು ಸ್ನೇಹಿತರೆ ವಿಶ್ವದ ಅತಿ ಎತ್ತರದ ಪ್ರತಿಮೆ ವರ್ಲ್ಡ್ ಅಫೆಸ್ಟಫಿ ಟಾಲೆಸ್ಟ್ ಸ್ಟ್ಯಾಚು ಅದರಂತ ಹೇಳಬೇಕಾದ್ರೆ ಅಫೆಸ್ಟಫಿ ಯೂಸ್ ಮಾಡ್ತೀವಿ ಮೇರು ವ್ಯಕ್ತಿತ್ವ ನಿಲುವು ಶ್ರೇಷ್ಠತೆ ಔನ್ನತ್ಯ ಸ್ಟೇಚರ್ ಆಲ್ಟಿಟ್ಯೂಡ್ ಸುಪೀರಿಯಾರಿಟಿ ಆರ್ ಗ್ರ್ಯಾಂಡರ್ ಓಕೆ ಇವೆಲ್ಲ ಉಚ್ಚಾರಗಳು ಸಹಿತ ಡಿಕ್ಷನರಿ ಸಿಗ್ತವೆ ನಮನ ಗೌರವ ಟ್ರಿಬ್ಯೂಟ್ ನೋಡಿ ಎಂಥ ಬ್ಯೂಟಿಫುಲ್ ವರ್ಡ್ ರೈಟ್ ಕೆಲವೊಮ್ಮೆ ನಾವು ವರ್ಡ್ ಕೇಳಿರ್ತೀವಿ ಆದರೆ ಎಕ್ಸಾಮ್ ಇದು ಒಮ್ಮೆಲೆ ತಟ್ ಅಂತ ಮೈಂಡಿಗೆ ಬರೋದಿಲ್ಲ ಆ ರೀತಿ ಮೈಂಡಿಗೆ ಬರಬೇಕಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ರಿವಿಷನ್ ಮಾಡ್ತಾ ಇರಬೇಕು ಅದಾದಮೇಲೆ ದೇಶಕ್ಕೆ ಲೋಕಾರ್ಪಣೆ ಡೆಡಿಕೇಟೆಡ್ ಟು ದ ನೇಷನ್ ಆರ್ ಕಂಟ್ರಿ 10 ಗಂಟೆ ತರುವಾಯ 10 AM ಆನ್ವರ್ಡ್ಸ್ ಓಕೆ ಇನ್ನು AM ಅಂದರೆ ಆ್ಯಂಟಿ ಮೆರಿಡಿಯನ್ PM ಅಂದರೆ ಪೋಸ್ಟ್ ಮೆರಿಡಿಯನ್ ಅವನು ತಿಳ್ಕೊಳ್ಳೋಣ ಆಣೆಕಟ್ಟು ಒಡ್ಡು ಡ್ಯಾಮ್ ಅಂತ ಹೇಳುವಂಥದ್ದು ಇನ್ನು ಪ್ರಮುಖ ಮೇಜರ್ ಈ ಮೇಜರ್ ಒಂದೇ ವರ್ಡು ಆದರೆ ಮೂರು ಅರ್ಥ ಇದಕ್ಕೆ ಏನಂತ ಹೇಳ್ತೀವಿ ಹೋಮೋನಿಮ್ ಒನ್ ಮೇಜರ್ ಅಂದರೆ ಪ್ರಮುಖ ಇನ್ನೊಂದು ಮೇಜರ್ ಅಂದರೆ ದಳಪತಿ ಸೈನ್ಯಾಧಿಕಾರಿ ಓಕೆ ವಿಶೇಷವಾಗಿ ಸೈನ್ಯದಲ್ಲಿ ಉಪಯೋಗ ಮಾಡ್ತೀವಿ ಇನ್ನು ಹಿರಿಯ ವಯಸ್ಕ ಹಿ ಹ್ಯಾಸ್ ಬಿಕಮ್ ಮೇಜರ್ ಓಕೆ 18 ವಯಸ್ಸು ಆದಮೇಲೆ 21 ವಯಸ್ಸು ಆದಮೇಲೆ ಮೇಜರ್ ಅಂತ ಹೇಳ್ತೀವಿ ಅಲ್ಲಿ ಮೇಜರ್ ನೋಡಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಹೋಮೋನಿಮ್ ಸಮಾನ ರೂಪದ ಪದಗಳು ಅವು ಸಹಿತ ಅರ್ಥ ಆಗ್ತವೆ ಇವನ್ನೆಲ್ಲ ನೀವು ಡಿಕ್ಷನರಿ ನೋಡಿಕೊಂಡು ರೆಫರ್ ಮಾಡಿ ಇಟ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು ಮೈ ಡಿಯರ್ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟ್ ಆಕರ್ಷಣೆಗಳು ಅಟ್ರಾಕ್ಷನ್ಸ್ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಅಂತ ಯೂಸ್ ಮಾಡ್ತೀವಿ ವಾಟ್ ಈಸ್ ದ ಕನ್ನಡ ಮೀನಿಂಗ್ ವಸ್ತು ಸಂಗ್ರಹಾಲಯ ವಸ್ತು ಪ್ರದರ್ಶನ ಕೊಠಡಿ ಕೊಠಡಿ ಇಸ್ ಕೋಲ್ ಟು ಕೋಣೆ ಸಭಾಂಗಣ ಇದಕ್ಕೆ ಎಕ್ಸಿಬಿಷನ್ ಹಾಲ್ ರೂಮ್ ಹಾಲ್ ಆಡಿಟೋರಿಯಂ ನೋಡಿ ಎಲ್ಲ ಪದಗಳು ಇದರಲ್ಲಿ ಏನು ರಹಸ್ಯ ಇಲ್ಲ ಸ್ನೇಹಿತರೆ ಐ ಹ್ಯಾವ್ ರೆಫರ್ಡ್ 2 to 3 ಡಿಕ್ಷನರೀಸ್ ಆ್ಯಂಡ್ ಪ್ರೆಸೆಂಟಿಂಗ್ ಬಿಫೋರ್ ಯು ಅಲಾಂಗ್ ವಿತ್ ಆ್ಯಪ್ ಯು ಕ್ಯಾನ್ ಆಲ್ಸೋ ರೆಫರ್ ದ ಡಿಕ್ಷನರೀಸ್ ಬುಡಕಟ್ಟು ಸಂಗ್ರಹಾಲಯ ಟ್ರೈಬಲ್ ಮ್ಯೂಸಿಯಂ ಅದಾದಮೇಲೆ ಹೂವುಗಳ ಕಣಿವೆ ವ್ಯಾಲಿ ಆಫ್ ಫ್ಲವರ್ಸ್ ಅತಿಥಿಗೃಹ ಗೆಸ್ಟ್ ಹೌಸ್ ಇನ್ನು ಇನ್ನೊಂದು ನ್ಯೂಸ್ ಪೇಪರ್ದಲ್ಲಿ ಸರ್ಕಾರದ ಕೆಲ ಯೋಜನೆಗಳನ್ನ ಹೇಳ್ತಾ ಇದ್ರು ಫಾರ್ ಎಕ್ಸಾಂಪಲ್ ನೂತನ ಕೈಗಾರಿಕಾ ನೀತಿ ಅಂತ ಇಲ್ಲಿ ಹೇಳಿದರೆ ಅದೇ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಪೇಪರ್ದಲ್ಲಿ ಬಂದಿದ್ರು ಏನಂತ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ನೋಡಿ ಕೆಲವೊಮ್ಮೆ ಹೊಂದುವಂಥ ಪದಗಳು ಬರ್ತವೆ ಅದಾದಮೇಲೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಅಂತ ಕೊಟ್ಟಿದ್ದಾರೆ ಇದರ ಸಮಾನಾರ್ಥಕ ಇಲ್ಲಿ ಕೊಟ್ಟಿದ್ದರು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಅದಾದಮೇಲೆ ಮೈಸೂರು ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಇಲ್ಲಿ ರೀಜುವನೇಷನ್ ಆಫ್ ಮೈಸೂರು ಶುಗರ್ ಎಟ್ಸೆಟ್ರಾ ಈ ರೀತಿ ಈ ನ್ಯೂಸ್ ಪೇಪರನ್ನ ಪೂರ್ತಿಯಾಗಿ ಓದಿದಾಗ ಇದರಿಂದ ನಾನು ಕಂಡುಕೊಂಡಂಥ ಕೆಲವೊಂದು ಪದಗಳು ನಿಮ್ಮ ಮುಂದೆ ಲಿಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ದೀಸ್ ಆರ್ ದ ವರ್ಡ್ಸ್ ನೂತನ ಕೈಗಾರಿಕಾ ನೀತಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ
ನೀತಿ ಮಾರಲ್ ನೋಡಿ, ಒಂದು ಪಾಲಿಸಿ ಅಂದರೆ ನೀತಿ, ಇನ್ನೊಂದು ಪಾಲಿಸಿ ನಾಮಪದದ ಪಾಲಿಸಿ. ಇದಕ್ಕೆ ಹೋಮೋನಿಮ್ ಅಂತ ಹೇಳಿದ್ದೀನಿ. ಯಾಕೆ ಎಲ್ ಐ ಸಿ ಏಜೆಂಟ್ ಆಲ್ಸೋ ಡಸ್ ಎ ಪಾಲಿಸಿ, ಅಲ್ಲಿ ನಾಮಪದದ ಪಾಲಿಸಿ, ಇಲ್ಲಿ ನೀತಿ. ಇನ್ನು ವಿಮೆಯ ಕರಾರು ಪತ್ರ, ಈಗ ಹೇಳಿದ್ರು ಪಾಲಿಸಿ, ಇನ್ನೊಂದು ಮಾರಲ್, ಇನ್ನೊಂದು ಈ ನೀತಿ. ಓಕೆ, ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಹೋಮೋನಿಂಬೆಯಲ್ಲಿ ಬರುತ್ತೆ. ಅದು ಆದಮೇಲೆ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ಇನ್ನು ಮೀಟ್ ಅಂದರೆ ಬರೀ ಭೇಟಿಯಾಗೂ ಆಗುತ್ತೆ, ಆದರೆ ಇಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂದರೆ ಇಲ್ಲಿ ಸಮಾವೇಶ ಅಂತ ಆಗುವಂಥದ್ದು. ಈ ರೀತಿ ಸಾಂದರ್ಭಿಕವಾಗಿ ಒಂದೇ ಪದವನ್ನು ಬೇರೆ ಬೇರೆ ಥರ ಬಳಕೆ ಮಾಡಬೇಕಾದ್ರೆ ಈ ರೀತಿ ಎಲ್ಲ ತರಹದ ಓದುವಿಕೆಗಳನ್ನ ನಾವು ರೂಢಿಸ್ಕೊಳ್ಬೇಕು ಸ್ನೇಹಿತರೆ. ಓಕೆ, ಆ್ಯಂಡ್ ಸಮಾವೇಶ, ಸಮಾವೇಶಕ್ಕೆ ಮತ್ತೆ ಬೇರೆ ಬೇರೆ ಏನು ಹೇಳ್ಬೋದು, ಅಸೆಂಬ್ಲಿ, ಗ್ಯಾದರಿಂಗ್, ಕಾನ್ಫರೆನ್ಸ್, ಕನ್ವೆನ್ಷನ್. ನೋಡಿ, ಸ್ಕೂಲ್ ಕಾಲೇಜುಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆ, ದೊಡ್ಡ ದೊಡ್ಡ ಸಭೆಗಳಲ್ಲಿ, ಚುನಾವಣಾ ಪ್ರಚಾರಗಳಲ್ಲಿ ಯೂಸ್ ಮಾಡ್ತೀವಿ. ಯಾವ ಸಂದರ್ಭಕ್ಕೆ ಯಾವ್ದು ಯೂಸ್ ಮಾಡಬೇಕು ಎಲ್ಲ ಪದಗಳು ನಿಮ್ಮ ಮುಂದೆ ಇರ್ತವೆ, ರೈಟ್. ಅದಾದಮೇಲೆ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಏರಿಯಾಸ್, ಮೈಸೂರು ಸಕ್ಕರೆ ಕಾರ್ಖಾನೆ ಪುನಶ್ಚೇತನ, ಮೈಸೂರು ಶುಗರ್ ಫ್ಯಾಕ್ಟರಿ ರಿಜುವೆನೇಷನ್. ಓಕೆ, ಬ್ಯೂಟಿಫುಲ್ ವರ್ಡ್ ಪುನಶ್ಚೇತನ. ಅಯವ್ಯಯ ಅಥವಾ ಮುಂಗಡ ಪತ್ರ, ಬಜೆಟ್. ಅದಾದಮೇಲೆ ಕೆ ಎ ಎಸ್ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಡೇಟೆಡ್ 24/8/2020, ಎ ಕ್ಯಾಟಗರಿ, ಎ ಸೀರೀಸ್ ತಗೊಂಡಾಗ ಅದರಲ್ಲಿ ಬಂದಿರೋ, ನೋಡಿ ಎಷ್ಟು ಸ್ಮಾರ್ಟ್ ವರ್ಕ್ ಅಂದರೆ, ಎಡಗಡೆ ಕ್ವಶನ್ ಪೇಪರಲ್ಲಿ ಕನ್ನಡ, ಅದನ್ನೇ ಬಲಗಡೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದಾರೆ. ಓಕೆ, ದಯಮಾಡಿ ಕ್ವಶನ್ ಪೇಪರ್ಗಳನ್ನ ಸ್ಟಡಿ ಮಾಡಿ, ಬಹಳ ಉಪಯೋಗ ಆಗುವಂಥದ್ದು, ಬಹಳ ಪದ ಸಂಪತ್ತು ಬರುವಂಥದ್ದು, ನಿಮಗೆ ನಿರ್ದೇಶನ ಸಿಗುತ್ತೆ ಯಾವ ಥರ ಪ್ರಶ್ನೆ ಬರ್ಬೋದು, ಸ್ವಲ್ಪ ಆದರೂ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 1A ಮತ್ತು 1B ಕೇಳಿರುವುದು ಎ ಸೀರೀಸ್ ಕೆ ಎಸ್ ಪ್ರಿಲಿಮ್ಸ್ ಕ್ವಶನ್ ಪೇಪರ್ 24/8/2020 ನಡೆದಿರೋ ಪ್ರಿಲಿಮ್ಸ್ ಪೇಪರ್ದಲ್ಲಿ ಕ್ವಶನ್ ನಂಬರ್ 1A ಮತ್ತು 1B, ಸುಂಕಗಳು, ಡ್ಯೂಟೀಸ್. ಅದಕ್ಕೆ ಇನ್ನೊಂದು ಕನ್ನಡದಲ್ಲಿ ಅರ್ಥ ತೆರಿಗೆಗಳು ಅಥವಾ ಜಕಾತಿ, ಟ್ಯಾಕ್ಸಸ್, ಕಸ್ಟಮ್ಸ್, ಸೆಸ್. ಇನ್ನು ಲೇವಿ ಅಂತ, ಲೆವಾ ಅಂತ, ಲೇವಿ ಅಂತಲೂ ಯೂಸ್ ಮಾಡ್ಬೋದು, ರೈಟ್. ಇನ್ನು ಇದೇ ಡ್ಯೂಟಿ, ಇದು ಸಹಿತ ಹೋಮೋನಿಮ್ ಆಗುತ್ತೆ ಸ್ನೇಹಿತರೆ. ಯಾಕೆ, ಒಂದು ಡ್ಯೂಟಿ ಅಂದರೆ ಸುಂಕ, ತೆರಿಗೆ, ಜಕಾತಿ, ಇನ್ನೊಂದು ಡ್ಯೂಟಿ ಅಂದರೆ ಕರ್ತವ್ಯ, ಡೂ ಯುವರ್ ಡ್ಯೂಟಿ. ಓಕೆ, ಸೊ ಕರ್ತವ್ಯ. ಇನ್ನು ಡ್ಯೂಟೀಸ್ ಅಂದರೆ ಅದರ ಬಹುವಚನ ನಾಮ ಪದ ಕರ್ತವ್ಯಗಳು. ಓಕೆ, ಒಂದೇ ಪದಕ್ಕೆ ಹಲವಾರು ಅರ್ಥ, ಎಲ್ಲಿ ಯೂಸ್, ಯಾವ್ದು ಯೂಸ್ ಮಾಡಬೇಕು ಅದು ಇಂಪಾರ್ಟೆಂಟು. ಇನ್ನು ಅದೇ ತೆರಿಗೆಗೆ ಇನ್ನೊಂದು ಇಂಗ್ಲೀಷಲ್ಲಿ ವರ್ಡು ಟ್ಯಾಕ್ಸ್. ನೋಡಿ, ಇವೆಲ್ಲ ಗೊತ್ತಾಗ್ತವೆ ಯಾವಾಗ ನಿಮ್ಮ ಡಿಕ್ಷನರಿ ರೆಫರ್ ಮಾಡಿ ಬರ್ಕೊಂಡಾಗ. ಇದು ಕ್ವಶನ್ ಪೇಪರ್ಗಳಲ್ಲಿ ಬಂದಿರುವಂಥದ್ದು. ಹೀಗಾಗಿ ಯಾವ ಥರ ಪದ ಸಂಪತ್ತು ಬರಬಹುದು ನಿಮಗೆ ಒಂದು ಜಜ್ಮೆಂಟ್, ಒಂದು ಇನ್ಫಾರ್ಮೇಷನ್, ಒಂದು ಮಾಹಿತಿ ಸಿಗುವಂಥದ್ದು. ಈ ಪ್ರಕಾರ ನೀವು ಅಭ್ಯಾಸ ಮುಂದುವರಿಸ್ಬೋದು. ಅದಾದಮೇಲೆ ಉತ್ತರಾಧಿಕಾರತ್ವ ಅಂತ ಕೇಳಿದ್ದಾರೆ, ಸಕ್ಸೆಷನ್, ಇದೆಲ್ಲ ಬಂದಿರೋದು ಈ ಪ್ರಶ್ನೆಯಲ್ಲಿ, ಕ್ವಶನ್ ನಂಬರ್ 1A 1B. ಇನ್ನು ಕ್ವಶನ್ ನಂಬರ್ 2 ಕೇಳಿದ್ದಾರೆ ಕಿರು ಹೊತ್ತಿಗೆ, ಅದಕ್ಕೆ ಕನ್ನಡದ ಇಂಗ್ಲೀಷ್ನಲ್ಲಿ ಬುಕ್ಲೆಟ್. ಇನ್ನು ಇದಕ್ಕೆ ಇನ್ನೊಂದು ಹೆಸರು ಕಿರು ಪುಸ್ತಕ. ಓಕೆ, ಮೈ ಫ್ರೆಂಡ್, ದಟ್ ಈಸ್ ದ ಬ್ಯೂಟಿ ಆಫ್ ರೆಫರಿಂಗ್ ಕ್ವಶನ್ ಪೇಪರ್ಸ್ ಆ್ಯಂಡ್ ರೀಡಿಂಗ್ ಕ್ವಶನ್ ಪೇಪರ್ಸ್. ಇದಾದಮೇಲೆ ಕ್ವಶನ್ ನಂಬರ್ 4, ಕವಿಗಳು, ಪೋಯೆಟ್ಸ್, ಸಂತರು, ಸೇಂಟ್ಸ್. ಕ್ವಶನ್ ನಂಬರ್ 68 ಕೇಳಿದ್ದಾರೆ ಗಗನಯಾತ್ರಿ, ಆಸ್ಟ್ರಾನಾಟ್. ಇದು ಕೆಲ ದಿನಗಳ ಹಿಂದೆ ಪಿ ಎಸ್ ಐ ಕ್ವಶನ್ ಪೇಪರ್ದಲ್ಲೂ ಸಹಿತ ಪದ ಬಂದಿದೆ, ಗಗನಯಾತ್ರಿ, ಆಸ್ಟ್ರಾನಾಟ್. ಇನ್ನು ಒಂದು, ನೋಡಿ ಇವೆಲ್ಲ ವೃತ್ತಿಗಳು, ಒಂದು ವೃತ್ತಿ ನೆನಪಾಯಿತು, ಒಂದು ಪ್ರೊಫೆಷನ್ ನೆನಪಾಯಿತು. ಇನ್ನು ಗೂಗಲ್ಗೆ ಹೋಗಿ, ಡಿಕ್ಷನರಿಗೆ ಹೋಗಿ, ಬುಕ್ ಹೋಗಿ, ಬೇರೆ ವೃತ್ತಿಗಳನ್ನ ಲಿಸ್ಟ್ ಮಾಡಿ. ಇವತ್ತು ಆಸ್ಟ್ರಾನಾಟ್ ಕೇಳಿದ್ದಾರೆ, ನಾಳೆ ಭೂವಿಜ್ಞಾನಿ ಕೇಳ್ಬೋದು. ಇದನ್ನು ಬೇರೆ ಮೂಲಗಳಿಂದ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದು, ಕ್ವಶನ್ ಪೇಪರಲ್ಲಿ ಬಂದಿಲ್ಲ, ಆದರೆ ಒಂದು ಬಂದಿದೆ, ಅದರಿಂದ ನಾವು ಬೇರೆ ಬೇರೆ ಪದ ಸಂಪತ್ತನ್ನು ಕಲಿಬೇಕು. ಭೂವಿಜ್ಞಾನಿ, ಜಿಯಾಲಜಿಸ್ಟ್, ಕೀಟ ವಿಜ್ಞಾನಿ, ಎಂಟಮಾಲಜಿಸ್ಟ್, ಇದು ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ. ಕ್ಯೂ ಪಿ ಅಂದರೆ ಪಿ ಎಸ್ ಐ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪದಗಳು. ಹಾವಾಡಿಗ, ಸ್ನೇಕ್ ಚಾರ್ಮರ್, ದಂತವೈದ್ಯ, ಡೆಂಟಿಸ್ಟ್, ನ್ಯಾಯಾಧೀಶ, ಜಜ್. ಅಕ್ಕಸಾಲಿಗ, ಗೋಲ್ಡ್ ಸ್ಮಿತ್, ಪ್ರಾಧ್ಯಾಪಕ, ಪ್ರೊಫೆಸರ್, ವಾಸ್ತುಶಿಲ್ಪಿ, ಆರ್ಕಿಟೆಕ್ಟ್, ಅಭಿಯಂತ್ರ, ಇಂಜಿನಿಯರ್, ಸಂಗೀತಗಾರ, ಮ್ಯೂಸಿಷಿಯನ್. ಕೆಲವೊಂದು ಲಿಸ್ಟ್ ಕೊಟ್ಟಿದ್ದೀನಿ, ನೀವು ಈ ಲಿಸ್ಟನ್ನು ಡೈಲಿ 5, 10, 15 ಹೆಚ್ಚಿಗೆ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಅದು ಆದಮೇಲೆ ಕ್ವಶನ್ ನಂಬರ್ 31
53 and 15 ಮೂರು ಪ್ರಶ್ನೆಗಳಲ್ಲಿ 31, 53, 15 ದಿಕ್ಕುಗಳ ಬಗ್ಗೆ ಕೇಳಿದ್ದಾರೆ. ಈಶಾನ್ಯ ನಾರ್ತ್ ಈಸ್ಟ್, ಅದಾದಮೇಲೆ ಸಂಕ್ರಮಣ ಟ್ರಾನ್ಸಿಷನ್, ಅದಾದಮೇಲೆ ವಲಯ ಝೋನ್. ಓಕೆ, ಈಗ ಒಂದು ದಿಕ್ಕು ಸಿಕ್ಕ ಮೇಲೆ ಬಾಕಿ ದಿಕ್ಕನ್ನು ನಾವು ಯಾಕೆ ಸ್ಟಡಿ ಮಾಡಬಾರ್ದು ಸ್ನೇಹಿತರೆ? ಓಕೆ, ಆಗ ರೀತಿ ಮಾಡಿದಾಗ ಆಗ್ನೇಯ ಸೌತ್ ಈಸ್ಟ್, ಈಶಾನ್ಯ ನಾರ್ತ್ ಈಸ್ಟ್, ವಾಯವ್ಯ ನಾರ್ತ್ ವೆಸ್ಟ್, ನೈಋತ್ಯ ಸೌತ್ ವೆಸ್ಟ್. ಈ ವರ್ಡ್ ಮೊನ್ನೆ ಕ್ವಶನ್ ಪೇಪರ್ದಲ್ಲಿ 2020 ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಲ್ಲಿ ಮೂರು ಎಕ್ಸಾಮ್ ಮಾಡಿದ್ವು, ಅದರಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಸಂಕ್ರಮಣ ಒಂದು ಟ್ರಾನ್ಸಿಷನ್, ಬದಲಾವಣೆ ಆಗುವಂಥದ್ದು, ಬದಲಾವಣೆಯಾಗುತ್ತಿರುವ ಕಾಲ ಅಂದರೆ ಏಜ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಇನ್ನು ಸಂಧಿ ಕಾಲಕ್ಕೂ ಅಂತ ಹೇಳ್ತೀವಿ ಪರ್ವಕಾಲ. ಸೊ ಸಂಕ್ರಮಣ ಈಸ್ ಈಕ್ವಲ್ ಟು ಬದಲಾವಣೆ ಆಗುತ್ತಿರುವ ಕಾಲ, ಈಸ್ ಈಕ್ವಲ್ ಟು ಸಂಧಿ ಕಾಲ, ಪರ್ವಕಾಲ, ಟ್ರಾನ್ಸಿಷನ್, ಏಜ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಒಂದರ್ಥ. ಇನ್ನೊಂದು, ಸಂಕ್ರಮಣ ಈಸ್ ಈಕ್ವಲ್ ಟು ಪ್ರಗತಿ, ಈಸ್ ಈಕ್ವಲ್ ಟು ಮುನ್ನಡೆ, ಪ್ರೋಗ್ರೆಸ್, ಆನ್ವರ್ಡ್ ಮಾರ್ಚ್, ಅಡ್ವಾನ್ಸ್ಮೆಂಟ್. ಮಾರ್ಚ್ ಸಹಿತ ಇದು ಸಹಿತ ಹೋಮೋನಿಮ್, ಒಂದು ಮಾರ್ಚು ತಿಂಗಳು, ಇನ್ನೊಂದು ಮಾರ್ಚು ಮುನ್ನಡೆ. ನೋಡಿ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಇದು ಸಹಿತ ಹೋಮೋನಿಮ್ ಆಗುತ್ತೆ. ಅದಾದಮೇಲೆ ಸಂಕ್ರಮಣ ಇಸ್ ಇಕ್ವಲ್ ಟು, ನಾವು ಜನವರಿ 14 ಅಥವಾ 15 ಹಬ್ಬ ಆಚರಿಸ್ತೀವಿ, ಸಂಕ್ರಮಣ ಹಬ್ಬ, ಫೆಸ್ಟಿವಲ್ ಆಫ್ ಸಮರ್ ಸೋಲ್ಸ್ಟೈಸ್ ಅಂತ ಹೇಳ್ತೀವಿ ಅಂತ. ಓಕೆ, ಸೊ ಈ ರೀತಿ ಹಬ್ಬಗಳು ಸಹಿತ ಅದನ್ನು ರೆಫರ್ ಮಾಡ್ಬೋದು. ಇನ್ನು ಕ್ವಶನ್ ನಂಬರ್ 20, 27, 50 ಕೇಳಿರುವಂಥದ್ದು ಸ್ತಂಭ ಶಾಸನ. ನೋಡಿ ಸ್ವಲ್ಪ ಅಷ್ಟು ಈಸಿ ಪದ ಏನಲ್ಲ, ಆದರೆ ಅವರೇ ಕೊಟ್ಟಿದ್ದಾರೆ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಇದು ಸಹಿತ ಕ್ವಶನ್ ಪೇಪರ್ದಲ್ಲಿ ಹಿಂದೆ ಬಂದಿರುವಂಥದ್ದು, ಅಂದರೆ ಈ ಕ್ವಶನ್ ಪೇಪರ್ ಜೊತೆಗೆ PSI ಟ್ರಾನ್ಸ್ಲೇಷನ್ ಪೇಪರ್ ನಂಬರ್ 1 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪದಗಳು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಕ್ವಶನ್ ಪೇಪರ್ಗಳು ಸಹಿತ ಕಲೆ ಹಾಕಿ. ದಿಸ್ ಈಸ್ ನೌ ಬೆಸ್ಟ್ ಟೈಮ್. ಓಕೆ, ಟೈಮ್ ಇಲ್ಲ, ಈಗ ಕರೋನಾ ನಮಗೆ ಟೈಮ್ ಕೊಟ್ಟಿದೆ. ಹೀಗಾಗಿ ಸೊ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಕಲೆ ಹಾಕಲಿಕ್ಕೆ ಭಾಳ ಒಳ್ಳೆಯ ಅವಕಾಶ. ಅದ್ರ ಜೊತೆಗೆ ಪದ ಸಂಪತ್ತನ್ನು ಜಾಸ್ತಿ ಮಾಡುವಂಥದ್ದು. ಸಂವಿಧಾನ, ವಿ ನೋ ದ್ಯಾಟ್ ಕಾನ್ಸ್ಟಿಟ್ಯೂಷನ್, ತಿದ್ದುಪಡಿ ಅಮೆಂಡ್ಮೆಂಟ್, ಇದಂತೂ ಸಾಕಷ್ಟು ಬಾರಿ ಕ್ವಶನ್ ಪೇಪರ್ ಕೇಳಿದ್ದಾರೆ. ಮಸೂದೆ, ವಿಧೇಯಕ, ಬಿಲ್. ನೋಡಿ ಈ ಬಿಲ್ಲಿಗೂ ಸಹಿತ ಇದು ಸಹಿತ ಹೋಮೋನಿಮ್, ಒಂದೇ ಪದ ನಾಲ್ಕು ಅರ್ಥ. ಒಂದು ಬಿಲ್ ಅಂದರೆ ಮಸೂದೆ, ವಿಧೇಯಕ. ಇನ್ನೊಂದು ಬಿಲ್ ಅಂದರೆ ಸರಕು ಸೇವೆಗಳು ಮುಟ್ಟಿದ್ದಕ್ಕಾಗಿ ಕೊಟ್ಟ ಲಿಖಿತ ಮುದ್ರಣ ಪ್ರಮಾಣ. ಅಂಗಡಿಗೆ ಹೋಗ್ತೀವಿ, ದುಡ್ಡು ಕೊಡ್ತೀವಿ, ಸಾಮಾನು ತೊಗೊಂಡು ಬಿಲ್ ಕೊಡು ಅಂತ ಹೇಳ್ತೀವಿ, ಆ ಬಿಲ್ಲು. ಇನ್ನು ಹಕ್ಕಿಗಳ ಕೊಕ್ಕಿಗೂ ಸಹಿತ ಬಿಲ್ ಅಂತ ಹೇಳ್ತೀವಿ. ಇನ್ನೊಂದು ಬಿಲ್ಲು ಒಂದು ವಿಧದ ಆಯುಧ, ಇಟ್ಸ್ ಅ ವೆಪನ್, ಇಟ್ಸ್ ಅ ಟೈಪ್ ಆಫ್ ವೆಪನ್. ಸೊ ಒಂದೇ ಇದೆಲ್ಲ ನನಗೆ ಹೆಂಗೆ ಗೊತ್ತಾಯಿತು, ಅಗೇನ್ ಹೇಳ್ತಾ ಇದ್ದೀನಿ, ರೆಫರ್ ಡಿಕ್ಷನರೀಸ್ ಆ್ಯಂಡ್ ಮೇಕ್ ಅ ಲಿಸ್ಟ್ ಆಫ್ ಇಟ್, ರೈಟ್. ಸೊ ಅದಾದಮೇಲೆ ಕ್ವಶನ್ ನಂಬರ್ 52 ಕೇಸ್ ಪ್ರಿಲಿಮ್ಸಲ್ಲಿ ಸಂವಿಧಾನಾತ್ಮಕ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೈಟ್. ನೋಡಿ ಎಷ್ಟು ಬ್ಯೂಟಿಫುಲ್ ಕೊಟ್ಟಿದ್ದಾರೆ. ಅಗೇನ್ ಗೊತ್ತಿರಲಿ, ರೈಟ್ ಈಸ್ ಎ ಹೋಮೋನಿಮ್, ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್. ಮಾನವ ಹಕ್ಕು, ಹ್ಯೂಮನ್ ರೈಟ್. ಕಾನೂನುಬದ್ಧ ಹಕ್ಕು, ಲೀಗಲ್ ರೈಟ್. ಹಕ್ಕು, ರೈಟ್. ಇನ್ನು ಅದೇ ಹಕ್ಕಿಗೆ ಇನ್ನೊಂದು ಅರ್ಥ ಬಲಗಡೆ ಮತ್ತು ಸರಿ. ಸೊ ಒಂದೇ ರೈಟಿಗೆ ಮೂರು ಅರ್ಥ ಹೋಮೋನಿಮ್ದಲ್ಲಿ ಬರುತ್ತೆ. ನೋಡಿ ಎಷ್ಟು ಪದಗಳನ್ನ ಕಲ್ತಿದ್ದೀವಿ, ಹೋಮೋನಿಮ್, ಹೋಮೋಫೋನ್ಸ್. ಅದಾದಮೇಲೆ ಈ ರೈಟಿಗೆ ಇನ್ನೂ ಕೆಲವೊಂದು ಪದಗಳು ಹೋಮೋಫೋನ್ದಲ್ಲಿ ಬರ್ತವೆ. ಬರೇ WRIT ಕೆಲಸಗಾರ, WRAGHT ವಿಧಿ ಸಂಸ್ಕಾರ, ರೈಟ್. ಉಚ್ಚಾರ ಸೇಮ್, ಸ್ಪೇಲಿಂಗ್ ಡಿಫ್ರೆಂಟ್, ಮೀನಿಂಗ್ ಡಿಫ್ರೆಂಟ್. ಹೋಮೋಫೋನ್ ಸ್ಪೇಲಿಂಗ್ ಮತ್ತು ಉಚ್ಚಾರ ಸೇಮ್, ಮೀನಿಂಗ್ ಡಿಫ್ರೆಂಟ್. ಹೋಮೋನಿಮ್ ಸಮಾನ ರೂಪದ ಪದಗಳು ಹೋಮೋನಿಮ್ಸ್, ಸಮಾನೋಚ್ಚಾರದ ಪದಗಳು ಹೋಮೋಫೋನ್ಸ್. ಓಕೆ, ಅದಾದಮೇಲೆ ಕ್ವಶನ್ ನಂಬರ್ 6A 6B ನೋಂದಾಯಿತ ರೆಜಿಸ್ಟರ್ಡ್, ನೋಂದಾಯಿಸದ ಅನ್ರೆಜಿಸ್ಟರ್ಡ್, ಅವಿಭಕ್ತ ಕುಟುಂಬ ಅನ್ಡಿವೈಡೆಡ್ ಫ್ಯಾಮಿಲಿ. ಕ್ವಶನ್ ನಂಬರ್ 9 ಕೇಳಿರುವಂಥದ್ದು ಬಂದಿರುವಂಥದ್ದು ಇವೆಲ್ಲ ಕ್ವಶನ್ ಪೇಪರಲ್ಲಿ ನೇರವಾಗಿ ಇದ್ದಾವೆ, ನೀವು ಲಿಸ್ಟ್ ಮುಂದೆ ಮಾಡಿಟ್ಕೋಬೇಕು. ಭಾರತೀಯ ನಾಣ್ಯ ಶಾಸ್ತ್ರ, ಇಂಡಿಯನ್ ಕಾಯಿನೇಜ್, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ. ಕ್ವಶನ್ ನಂಬರ್ 11 ಬಂದಿರುವಂಥದ್ದು ಶಿಕ್ಷೆ, ಸೆಂಟೆನ್ಸ್. ಇದು ಅಗೇನು ಹೋಮೋನಿಮ್ ಆಗುತ್ತೆ ಸ್ನೇಹಿತರೆ, ಬಹಳ ಜನಕ್ಕೆ ಗೊತ್ತಿರುತ್ತೆ ಸೆಂಟೆನ್ಸ್ ಅಂದರೆ ವಾಕ್ಯ, ಅದಕ್ಕೆ ಇನ್ನೊಂದು ಅರ್ಥ ಶಿಕ್ಷೆ. ಸೊ ಅದಕ್ಕೂ ಹೋಮೋನಿಮ್ಮಲ್ಲಿ ಬರುತ್ತೆ, ಒಂದು ಶಿಕ್ಷೆ ಅಂದರೆ ಸೆಂಟೆನ್ಸ್, ಇನ್ನೊಂದು ಸೆಂಟೆನ್ಸ್ ಅಂದರೆ ವಾಕ್ಯ. ಇನ್ನು ಅದೇ ಕ್ವಶನ್ ನಂಬರ್ 11 ಮುಂದುವರೆದವಾಗಿ ಅನುಚ್ಛೇದ, ಆರ್ಟಿಕಲ್. ಅಗೇನ್ ಆರ್ಟಿಕಲ್ ಈಸ್ ಅ ಹೋಮೋನಿಮ್.
ಒಂದು ಆರ್ಟಿಕಲ್ ಅನುಚ್ಛೇದ, ಇನ್ನೊಂದು ಆರ್ಟಿಕಲ್ ಲೇಖನ. ಐ ಹ್ಯಾವ್ ಸೀನ್ ಅ ಬ್ಯೂಟಿಫುಲ್ ಆರ್ಟಿಕಲ್ ರಿಟನ್ ಬೈ ದ್ಯಾಟ್ ಆಥರ್, ಅಲ್ಲಿ ಲೇಖನ. ಓಕೆ, ಬರಹ. ಇನ್ನೊಂದು ಆರ್ಟಿಕಲ್ ಎ ಆ್ಯಂಡ್ ದ, ನಿರ್ದಿಷ್ಟ ಅನಿರ್ದಿಷ್ಟ, ಡೆಫಿನೆಟ್ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಇಂಗ್ಲೀಷ್ನಲ್ಲಿ ಗ್ರಾಮರ್ದಲ್ಲಿ ಬರುವಂಥದ್ದು. ನೋಡಿ, ಒಂದೇ ಆರ್ಟಿಕಲ್ಗೆ ಮೂರು ಅರ್ಥಗಳು, ಅದಕ್ಕೆ ಹೋಮೋನಿಮ್ ಅಂತ ಹೇಳುವಂಥದ್ದು. ಅದಾದಮೇಲೆ ಕ್ವಶನ್ ನಂಬರ್ 17ದಲ್ಲಿ ಅವರು ಹೇಳುವುದು ಕಣ್ಗಾವಲು, ಸರ್ವೀಲನ್ಸ್. ಓಕೆ, ಬಹುತೇಕವಾಗಿ ಎಲ್ಲ ಪದಗಳು ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ, ಕ್ವಶನ್ ಪೇಪರ್ ಓದಿ. ಅದರಲ್ಲಿ ಕೆಲವೊಂದು ಮಾತ್ರ ನಿಮಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ಆದಮೇಲೆ ಕ್ವಶನ್ ನಂಬರ್ 23, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಓಕೆ, ನೋಡಿ, ಈ ಅಪೊಸ್ಟ್ರೋಫಿ ಬರಲಿಕ್ಕೆ ಒಂದು ನಿಯಮ ಇದೆ. ನಾಮಪದದ ಕೊನೆಯ ಅಕ್ಷರ ಎಸ್ ಇರದೇ ಇದ್ದರೆ ಅಪೊಸ್ಟ್ರೋಫಿ ಎಸ್ ಬರೀಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ರೈತನ ಫಾರ್ಮರ್, ಅಪೊಸ್ಟ್ರೋಫಿ ಎಸ್, ಏಕವಚನ. ಒಬ್ಬ ರೈತನ, ರೈತರ ಅಂತ ಹೇಳಬೇಕಾದ್ರೆ ಏನಾಗುತ್ತೆ, ಬಹುವಚನ, ಫಾರ್ಮರ್ಸ್. ಕೊನೆಯ ಪದ ಎಸ್ ಇದ್ದ, ಕೊನೆಯ ಅಕ್ಷರ ಎಸ್ ಇದ್ದಾಗ ಬರೀ ಅಪೊಸ್ಟ್ರೋಫಿ ಸೇರಿಸುವಂಥದ್ದು. ಆ ಒಂದು ನಿಯಮ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಅಪೊಸ್ಟ್ರೋಫಿ ಸೇರಿಸಲಿಕ್ಕೆ, ಮೀನ್ ಇದು ಪೊಸೆಸಿವ್ ಕೇಸ್, ಇದಕ್ಕೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಅವನ, ಅವಳ, ಅದರ, ಅವರ, ನಮ್ಮ, ಈ ರೀತಿ ಮಾಡಬೇಕಾದ್ರೆ ಎರಡು ರೀತಿ ಯೂಸ್ ಮಾಡ್ಬೋದು. ಆದರೆ ಅಪೊಸ್ಟ್ರೋಫಿ ಸೇರಿಸಲಿಕ್ಕೆ ನಿಯಮ ಇದೆ. ನಾಮಪದದ ಕೊನೆಯ ಅಕ್ಷರ ಎಸ್ ಇರದೇ ಇದ್ದರೆ ಅಪೊಸ್ಟ್ರೋಫಿ ಎಸ್, ಎಸ್ ಇದ್ದರೆ ಅಪೊಸ್ಟ್ರೋಫಿ, ಬರೀ ಅಪೊಸ್ಟ್ರೋಫಿ ಸೇರಿಸುವಂಥದ್ದು. ಹೀಗಾಗಿ ಇಲ್ಲಿ ಆ ಫಾರ್ಮರ್ಸ್ ಬರೆದು ಅಪೊಸ್ಟ್ರೋಫಿ ಮಾಡಿದ್ದಾರೆ, ರೈಟ್? ಸೊ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ವಿತರಣೆ, ಡಿಸ್ಟ್ರಿಬ್ಯೂಷನ್, ಸಾರ್ವಜನಿಕ, ಪಬ್ಲಿಕ್, ಗ್ರಾಹಕ, ಕನ್ಸ್ಯೂಮರ್, ವ್ಯವಹಾರಗಳು, ಅಫೇರ್ಸ್, ಆಹಾರ, ಫುಡ್. ನೋಡಿ, ಎಲ್ಲ ಪದಗಳು ನಿಮಗೆ ಪದದಿಂದ ಪದಕ್ಕೆ ಟ್ರಾನ್ಸ್ಲೇಷನ್ ಸಿಗುತ್ತೆ, ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ, ಮಿನಿಸ್ಟರ್ ಆಫ್ ಫುಡ್ ಪ್ರೊಸೆಸಿಂಗ್. ಸಂಸ್ಕರಣ ಮಾಡೋದಕ್ಕೆ ಏನಂತ ಹೇಳ್ತೀವಿ ಸ್ನೇಹಿತರೆ? ಪ್ರೊಸೆಸಿಂಗ್. ಓಕೆ, ಸೊ ದೆನ್ ಈ ತರಹ ಇನ್ನಿತರ ಸಚಿವಾಲಯ ಮತ್ತು ಇಲಾಖೆಗಳ ಪಟ್ಟಿ ಮಾಡೋಣ. ಇವು ಕ್ವಶನ್ ಪೇಪರಲ್ಲಿ ಬಂದಿರುವಂಥದ್ದು, ಒಮ್ಮೆ ಬಂತು. ನೌ ಈಗ ನನ್ನ ಮ್ಯಾಗ್ಝಿನ್ಗಳ ಅಥವಾ ವರ್ತಮಾನ ಪತ್ರಿಕೆಗಳ ಮತ್ತು ಒಮ್ಮೊಮ್ಮೆ ಈವನ್ ಆ್ಯಪ್ಗಳ, ಗೂಗಲ್ ಆ್ಯಪ್ಗಳ ಮುಖಾಂತರ ನೀವು ಲಿಸ್ಟ್ ಮಾಡಿಟ್ಕೋಬೋದು. ಎಕ್ಸಾಂಪಲ್, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ, ಓಕೆ, ಮಿನಿಸ್ಟ್ರಿ ಆಫ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್. ಲೋಕೋಪಯೋಗಿ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ವರ್ಕ್ಸ್, ಪಾಪ್ಯುಲರ್ಲಿ ನೋನ್ ಆಸ್ PWD. ಪರಮಾಣು ಶಕ್ತಿ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ. ಕಂದಾಯ ಇಲಾಖೆ, ರೆವೆನ್ಯೂ ಡಿಪಾರ್ಟ್ಮೆಂಟ್, ಎಟ್ಸೆಟ್ರಾ. ಓಕೆ, ಫೆಬ್ರವರಿ 2021ರ ಸ್ಪರ್ಧಾಸ್ಫೂರ್ತಿ ಸಂಚಿಕೆಯಲ್ಲಿ ಕೊನೆಯ ಒಂದು 5-6 ಪುಟಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಗಳನ್ನ ನಮ್ಮ ಸ್ಪರ್ಧಾಸ್ಫೂರ್ತಿಯವರು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿ, ಅದರ ಜೊತೆಗೆ ಮತ್ತೆ ಯಾವು ಅದನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡು ಬರೆದಿಟ್ಕೊಳ್ಳಿ, ರೈಟ್? ಸೊ ದಿಸ್ ಈಸ್ ಡಿಪಾರ್ಟ್ಮೆಂಟ್ಸ್. ಅದಾದಮೇಲೆ ಈಗ ಥರ ಮಾತಾಡ್ತಾ ಇದೆ, ಸ್ಪರ್ಧಾಸ್ಫೂರ್ತಿ ನಮ್ಮ ಮ್ಯಾಗ್ಝಿನ್ದಲ್ಲೂ ಸಹಿತ ಸಾಕಷ್ಟು ಟ್ರಾನ್ಸ್ಲೇಷನ್ ಮತ್ತು ಫುಲ್ ಫಾರ್ಮ್, ಶಾರ್ಟ್ ಫಾರ್ಮ್ ಅಂದರೆ ವಿಸ್ತೃತ ರೂಪ ಮತ್ತು ಅದರ ಕಡಿಮೆ ಆದ ರೂಪವನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಸ್ಪರ್ಧಾಸ್ಫೂರ್ತಿ ಮಾರ್ಚ್ 2020 ಪುಟ 22-25ರಲ್ಲಿ ಈ ಒಂದು ಕೆಲವೊಂದು ಭಾಷಾಂತರ ಅಥವಾ ಪದಗಳನ್ನು ನೀವು ಕಲಿಬಹುದು. ರಾಷ್ಟ್ರೀಯ ಪೌರತ್ವ ನೋಂದಣಿ, ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಜನ್. ಏನಾಯಿತು, ರಾಷ್ಟ್ರೀಯ, ನ್ಯಾಷನಲ್, ಪೌರತ್ವ, ಸಿಟಿಜನ್, ನೋಂದಣಿ, ರಿಜಿಸ್ಟ್ರೇಷನ್ ಆಫ್ ಅಂದರೆ ನರದಯಳ, ಅದರಲ್ಲಿ ಒಳಗಡೆ ಬಂದಿದೆ. ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್, ಜನಸಂಖ್ಯಾ ಅಂದರೆ ಇಲ್ಲಿ ಪಾಪ್ಯುಲೇಷನ್. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಘಟನೆ, ಅಂತಾರಾಷ್ಟ್ರೀಯ, ಇಂಟರ್ನ್ಯಾಷನಲ್. ಓಕೆ, ಇಲ್ಲಿ ಇಂಟರ್ನ್ಯಾಷನಲ್ ಅಂತ ಆಗುವಂಥದ್ದು. ನಾಗರಿಕ ಸಿವಿಲ್ ವಿಮಾನಯಾನ ಸಂಘಟನೆ, ಏವಿಯೇಷನ್ ಆರ್ಗನೈಜೇಷನ್. ಓಕೆ, ನೋಡಿ ಎಷ್ಟು ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್ ಆಗುವಂಥದ್ದು. ವಿಮಾನಯಾನ ಭದ್ರತಾ ಬ್ಯೂರೋ, ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯುರಿಟಿ, ಈ ಬ್ಯೂರೋಗೂ ಸಹಿತ ಓಕೆ ಕಾರ್ಯಶಾಲೆ ಅಂತ ಹೇಳುವಂಥದ್ದು.
ಓಕೆ ಅವರು ಅದೇ ರೀತಿ ಕೊಟ್ಟರಿಂದ ಓಕೆ ಅದೇ ರೀತಿ ಟ್ರಾನ್ಸ್ಲೇಟ್ ಮಾಡಿದ್ದೀವಿ ಅಮೆರಿಕ ಪೌರತ್ವ ಮತ್ತು ವಲಸೆ ಸೇವೆ ಯು ಎಸ್ ಸಿಟಿಜನ್ಶಿಪ್ ಆ್ಯಂಡ್ ಇಮಿಗ್ರೇಷನ್ ವಲಸೆ ಹೋಗುವುದಂದರೆ ಏನು ಇಮಿಗ್ರೇಷನ್ ರೈಟ್ ಸರ್ವೀಸು ಸೇವೆಗಳು ನಿಮಗೆ ಗೊತ್ತಿರುವಂಥದ್ದು ಪೌರತ್ವ ಸಿಟಿಜನ್ಶಿಪ್ ನೋಡಿ ಎಷ್ಟು ಸಾರಿ ಬಂದಿದೆ ವಲಸೆ ಸಲಹಾ ಸಮಿತಿ ಮೈಗ್ರೇಷನ್ ಅಡ್ವೈಸರಿ ಕಮಿಟಿ ಸಲಹೆ ನೀಡು ಅಂದರೆ ಏನು ಅಡ್ವೈಸ್ ಕೊಡು ಅಡ್ವೈಸರಿ ಕಮಿಟಿ ಇದರ ಶಾರ್ಟ್ ಫಾರ್ಮ್ ಏನು ಎಂ ಎ ಸಿ ಅದು ಸಹಿತ ನಿಮಗೆ ಗೊತ್ತಾಗುವಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲರ ಬಾಯಲಿರುವಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈವನ್ ಅದರ ಶಾರ್ಟ್ ಫಾರ್ಮು ನಿಮಗೆ ಗೊತ್ತಾಗುವಂಥದ್ದು ಅದಾದಮೇಲೆ ಯೋಜನಾ ಮ್ಯಾಗ್ಝಿನ್ ಓಕೆ ಸರ್ಕಾರದಿಂದ ಪಬ್ಲಿಷ್ ಆಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಅಭಿವೃದ್ಧಿ ಮಾಸ ಪತ್ರಿಕೆ ಎ ಡೆವಲಪ್ಮೆಂಟ್ ಮಂತ್ಲಿ ಆ ಫ್ರಂಟ್ ಪೇಜಲ್ಲಿ ಸಹಿತ ಸಾಕಷ್ಟು ಟ್ರಾನ್ಸ್ಲೇಷನ್ ಇದೆ ಸ್ನೇಹಿತರೆ ಓಕೆ ಅದಾದಮೇಲೆ ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯೂರಿಟಿ ರೈಟ್ ಸೊ ಈ ರೀತಿ ಮಾಡಿದಾಗ ಈ ಒಂದು ಮ್ಯಾಗ್ಝಿನ್ದಲ್ಲಿ ನಾನು ಲೀಸ್ಟ್ ಮಾಡಿ ಕಂಡುಕೊಂಡಿರುವಂಥದ್ದು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಈ ಯೋಜನಾ ಮ್ಯಾಗ್ಝಿನ್ದಲ್ಲಿ ಯಾವ ಯಾವ ಪದಗಳು ನಿಮಗೆ ಪದಗಳು ನಾನು ನೀಟ್ ಲೀಸ್ಟ್ ಮಾಡಿದ್ದೀನಿ ಕನ್ನಡ ಮತ್ತು ಇಂಗ್ಲೀಷ್ ಟ್ರಾನ್ಸ್ಲೇಟೆಡ್ ಅಭಿವೃದ್ಧಿ ಮಾಸ ಪತ್ರಿಕೆ ಡೆವಲಪ್ಮೆಂಟ್ ಮಂತ್ಲಿ ಈ ಥರ ಉದಾಹರಣೆಗಳು ನೋಡಿ ಮಂತ್ಲಿ ಅಂದರೆ ಮಾಸಿಕ ಒಮ್ಮೆ ನಮಗೆ ಮಾಸಿಕ ಗೊತ್ತಾದ ಮೇಲೆ ದಿನಾಲು ಬರುವಂಥದ್ದು ದೈನಿಕ ವಾರಕ್ಕೆ ಬರುವಂಥದ್ದು ಸಾಪ್ತಾಹಿಕ 15 ದಿವಸಕ್ಕೆ ಬರುವಂಥದ್ದು ಪಾಕ್ಷಿಕ ಇವೆಲ್ಲ ಪಟ್ಟಿ ಮಾಡ್ಕೋಬೋ ತಾನೆ ಅದನ್ನೇ ಮಾಡಿಟ್ಟಿದ್ದೀನಿ ದೈನಂದಿನ ಡೇಲಿ ಸಾಪ್ತಾಹಿಕ ವೀಕ್ಲಿ ಇನ್ನು ಇದಕ್ಕೆ ಇನ್ನೊಂದು ಹೋಮೋಫೋನ್ ಬರುತ್ತೆ WEAK ಬೇರೆ WEEK ಬೇರೆ ಹೋಮೋಫೋನ್ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದಕ್ಕೆ ಸೀಮಿತ ಆಗೋದು ಬೇಡ ಸ್ವಲ್ಪ ವಿಚಾರ ಮಾಡೋಣ ದೇವರು ನಮಗೆ ಅಗಾಧವಾದ ವಿಚಾರ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಮತ್ತು ಯಾವ ಪದ ಬರ್ಬೋದು ಓಕೆ ಸೊ ಈ ವೀಕ್ ಅಂದರೆ ದುರ್ಬಲ ಈ ವೀಕ್ ಅಂದರೆ ಸಪ್ತಾಹ ಇಲ್ಲಿ ವೀಕ್ಲಿ ಅಂದರೆ ಸಾಪ್ತಾಹಿಕವಾಗಿ ಬರುವಂಥದ್ದು ಪಾಕ್ಷಿಕ ಫೋರ್ಟ್ ನೈಟ್ಲಿ 15 ದಿವಸಕ್ಕೆ ಬರುವಂಥದ್ದು ಓಕೆ ಉದ್ಯೋಗ ವಾರ್ತೆ ನಮ್ಮ ಕ್ಲಾಸಿಕ್ ಸ್ಪರ್ಧಾಸ್ಫೂರ್ತಿ ಪಬ್ಲಿಷಲ್ಲಿ ಬರುವಂಥ ಮ್ಯಾಗ್ಝಿನು ಅದು ಪಾಕ್ಷಿಕ ಮಾಸಿಕ ಮಂತ್ಲಿ ದ್ವೈಮಾಸಿಕ ಬೈ ಮಂತ್ಲಿ ತ್ರೈಮಾಸಿಕ ಕ್ವಾರ್ಟರ್ಲಿ ಅರ್ಧ ವಾರ್ಷಿಕ ಹಾಫ್ ಇಯರ್ಲಿ ವಾರ್ಷಿಕ ಇಯರ್ಲಿ ಈ ಥರ ಮ್ಯಾಗ್ಝಿನ್ಗಳು ಬರ್ಬೋದು ಸೊ ಒಂದು ಪದ ಸಿಕ್ತಂದರೆ ಅದರ ಹಿಂದೆ ಮುಂದೆ ಮತ್ತು ಯಾವುದು ಬರ್ಬೋದು ವಿಚಾರ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಳ್ಳುವಂಥದ್ದು ಅದಾದಮೇಲೆ ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯುರಿಟಿ ಹ್ಯಾಂಡ್ ಹೋಲ್ಡಿಂಗ್ ಅಂತೂ ಆಗುವಂಥದ್ದು ಹಿರಿಯರು ಎಲ್ಡರ್ಸ್ ಅಥವಾ ಸೀನಿಯರ್ಸ್ ಸರ್ವರಿಗೂ ಆರೋಗ್ಯ ಹೆಲ್ತ್ ಫಾರ್ ಆಲ್ ಇವೆಲ್ಲ ಯೋಜನಾ ಮ್ಯಾಗ್ಝಿನ್ಲಿ ಬರುವಂಥ ಬಂದಿದ್ದಂಥ ಪದಗಳು ಓಕೆ ನಾನು ಎಡಗಡೆ ಇಂಗ್ಲೀಷ್ ಇಟ್ಕೊಂಡು ಓದ್ತೀನಿ ಬಲಗಡೆ ಕನ್ನಡ ಇಂಗ್ಲೀಷ್ ಇಟ್ಕೊಂಡು ಓದ್ತೀನಿ ಸಾಕಷ್ಟು ಸಿಮಿಲ್ಯಾರಿಟಿಗಳು ಬರ್ತವೆ ಓಕೆ ಆವಾಗ ಪಟ್ಟಿ ಮಾಡಿ ಇಟ್ಕೊಳ್ಳುವಂಥದ್ದು ವಿಶೇಷ ಚೇತನರು ಡಿಫರೆಂಟ್ಲಿ ಏಬಲ್ಡ್ ಓಕೆ ಮೊದಲು ಇವರಿಗೆ ಅಂಗವಿಕಲರು ಅಂತ ಹೇಳ್ತಿದ್ವಿ ಈಗ ಇದನ್ನು ಯೂಸ್ ಮಾಡ್ತಾರೆ ಹ್ಯಾಂಡಿಕ್ಯಾಪ್ ಅಂತಲೂ ಯೂಸ್ ಮಾಡ್ತಾರೆ ರೈಟ್ ರೈತರ ಕಲ್ಯಾಣ ಫಾರ್ಮರ್ಸ್ ವೆಲ್ಫೇರ್ ಓಕೆ ಇದು ಪೊಸೆಸಿವ್ ಕೇಸ್ ಮೊದಲೇ ಹೇಳ್ದಂಗೆ ವಸ್ತುನಿಷ್ಠ ರಿಯಾಲಿಟಿ ದೃಷ್ಟಿ ವಿಷನ್ ಕೇಂದ್ರ ಪ್ರಜ್ಞೆ ಅಥವಾ ಗಮನೀಕರಿಸು ಕೇಂದ್ರೀಕರಿಸು ಫೋಕಸ್ ವಿಶೇಷ ಲೇಖನ ಸ್ಪೇಷಲ್ ಆರ್ಟಿಕಲ್ ಜಾಗತಿಕ ಚಿತ್ರಣ ಗ್ಲೋಬಲ್ ಸಿನಾರಿಯೋ ಇವೆಲ್ಲ ಮ್ಯಾಗ್ಝಿನ್ಗಳಲ್ಲಿ ಬಂದಿರುವಂಥದ್ದು ಓಕೆ ಈ ರೀತಿ ನೀವು ಮ್ಯಾಗ್ಝಿನ್ಗಳಲ್ಲಿ ಬಂದಂಥ ಲಿಸ್ಟನ್ನು ಮಾಡಿಟ್ಕೋಬಹುದು ಸೊ ಈ ರೀತಿ ಸ್ನೇಹಿತರೆ ಕೆಲವೊಂದು ಸೋರ್ಸ್ಗಳನ್ನ ನಿಮಗೆ ಹೇಳಿದ್ದೀನಿ ಈ ಎಲ್ಲ ಸೋರ್ಸ್ಗಳಿಂದ ಪದ ಸಂಪತ್ತನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೋತಾ ಇರಿ ಓಕೆ ಎಷ್ಟು ಪದ ಸಂಪತ್ತು ಜಾಸ್ತಿ ಆಗುತ್ತೆ ಅಷ್ಟು ನಮ್ಮ ಭಾಷಾಂತರ ಅಥವಾ ವಾಕ್ಯ ರಚನೆ ಈಸಿ ಆಗುತ್ತೆ ಇದನ್ನು ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಕನ್ನಡ ಸ್ಪೋಕನ್ ಇಂಗ್ಲೀಷ್ ಕನ್ನಡ ಎಲ್ಲ ಥರದ ಬರವಣಿಗೆಗಳಲ್ಲಿ ಸಹಿತ ಬಳಕೆ ಮಾಡ್ಬೋದು ಓಕೆ ಈ ರೀತಿ ನಿಮ್ಮ ಪದ ಸಂಪತ್ತು ಸಹಿತ ಜಾಸ್ತಿ ಜಾಸ್ತಿ ಆಗಲಿ ಆ ಮೂಲಕ ನಿಮ್ಮ ಭೌತಿಕ ಸಂಪತ್ತು ಜಾಸ್ತಿ ಆಗಲಿ ನಿಮಗೆ ಒಂದು ಉಜ್ವಲ ಭವಿಷ್ಯ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಅಗೇನ್ ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೂ ಹಿರಿಯರಾದಂತಹ ಮಾರ್ಗದರ್ಶಕರಾದಂತಹ ಚೌಗ್ಲಾ ಸರ್ ಅವರಿಗೂ ಮ್ಯಾನೇಜ್ಮೆಂಟಿನ ಎಲ್ಲ ಸಹೋದ್ಯೋಗಿಗಳಿಗೂ ಬಹಳ ಜನ ದರ್ಶನ ಇರ್ತಾರೆ ರೈಟ್ ಜೊತೆಗೆ ಯೂಟ್ಯೂಬ್ ಟೆಕ್ನಿಕಲ್ ಟೀಮ್ದವರಿಗೂ ಅದಕ್ಕಿಂತ ಮಿಗಿಲಾಗಿ ಕೇಳಿದಂಥ ನಿಮಗೆ ಭಾವಿ ಅಧಿಕಾರಿಗಳಿಗೆ ಓಕೆ ಸೊ ಥ್ಯಾಂಕ್ಸನ್ನು ಹೇಳಿ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ವಿಷಯಗಳನ್ನ ತೊಗೊಂಡು ಬರ್ತೀನಿ ಮೈ ಡಿಯರ್ ಫ್ರೆಂಡ್ಸ್ ಒಂದು ಕೊಟೇಶನ್ ಮುಖಾಂತರ ಈ ಒಂದು ತರಗತಿಯನ್ನು ಪೂರ್ತಿ ಮಾಡೋಣ ಕ್ರಿಕೆಟ್ ರಿಲೇಟೆಡ್ ಇದು ಬಹಳ ಪಾಪ್ಯುಲರ್ ಆಗಿರುವಂಥದ್ದು ಬಹಳ ಜನ ಇದನ್ನು ಇಷ್ಟಪಟ್ಟಿದ್ದಾರೆ ಈಗ ಹೆಂಗಾದರೂ ಕ್ರಿಕೆಟ್ ಸೀಸನ್ ನಡೀತಾ ಇದೆ ಆ ಕ್ರಿಕೆಟ್ ಇಂದು ಕಲಿಯುವುದಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆಯೂ ಕೆಲವೊಂದು ವೊಕ್ಯಾಬರಿ ಮತ್ತು ಟ್ರಾನ್ಸ್ಲೇಷನ್ಗಳನ್ನ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಯಾವುದಕ್ಕೂ ಲೈಫ್ ಈಸ್ ಎ ಕ್ರಿಕೆಟ್ ಪ್ಲೇ ಇಟ್ ಸಕ್ಸಸ್ ಈಸ್ ಎ ಸೆಂಚುರಿ ಮೇಕ್ ಇಟ್ ಪ್ರಾಬ್ಲಮ್ ಈಸ್ ಎ ಯಾರ್ಕರ್ ಫೇಸ್ ಇಟ್ ಫೇಲ್ಯೂರ್ ಈಸ್ ಎ ಬೌನ್ಸರ್ ಲೀವ್ ಇಟ್
Luck is a full toss. Use it. But opportunity is a free hit. Never miss it. ನೋಡಿ ಅಪಾರ್ಚುನಿಟಿ ಅಂದರೆ ಏನು? ಕ್ಲಾಸಿಕ್ಕಲ್ಲಿ ಕಲಿಯುವುದು ಒಂದು ಒಳ್ಳೆಯ ಅವಕಾಶ, ಮಿಸ್ ಮಾಡ್ಕೋಬೇಡಿ, ಉಪಯೋಗ ತಗೊಳ್ಳಿ. ಓಕೆ, ಲಾಕ್ಡೌನ್ದಿಂದ ಟೈಮ್ ಸಿಕ್ಕಿದೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಳೆಯೋಣ, ಜೊತೆಗೆ ರಚನಾತ್ಮಕವಾಗಿ ಕಳೆಯೋಣ, ಬಹಳ ಮಹತ್ವದ್ದು. ಟೈಮ್ ಪಾಸ್ ಮಾಡೋದು ಬೇಡ, ಟೈಮ್ ಸ್ಪೆಂಡ್ ಮಾಡೋಣ. ಒಳ್ಳೆಯ ಅವಕಾಶ ನಮ್ಮ ವೊಕ್ಯಾಬ್ಯುಲರಿನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡೋಕ್ಕೆ ಉಪಯೋಗ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಆಗಿತ್ತು, ಒಂದು ಸ್ವಲ್ಪ ದಿನ ಮತ್ತೆ ಮುಂದುವರೆಸಿದ್ದಾರೆ, ಒಳ್ಳೆಯ ಅಪಾರ್ಚುನಿಟಿ, ಅದರ ಉಪಯೋಗ ತಗೊಳ್ಳಿ. ಅವಕಾಶಗಳು ಸಾಕಷ್ಟು ಬರ್ತವೆ ಸ್ನೇಹಿತರೆ, ಅವುಗಳ ಉಪಯೋಗ ತಗೊಳ್ಳ. ಓಕೆ ಅಂತ ಹೇಳ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ಟ್ರಾನ್ಸ್ಲೇಷನ್, ಪ್ರಿಸೀಡ್ ರೈಟಿಂಗ್, ಸ್ಪೋಕನ್ ಇಂಗ್ಲೀಷ್, ಕೆಲವೊಂದು ವ್ಯಕ್ತಿತ್ವ ಬೆಳವಣಿಗೆ ಕ್ಲಾಸ್ಗಳೊಂದಿಗೆ ಮತ್ತೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಈ ರೀತಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲನ್ನು ಎಲ್ಲ ಜ್ಞಾನದ ಮಳೆಯನ್ನೇ ಸುರಿಸುವಂತಹ ಈ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಓಕೆ, ಆಲ್ ದ ಬೆಸ್ಟ್. ಮೇ ಗಾಡ್ ಅಂಡ್ ಗುರುಸ್ ಬ್ಲೆಸ್ ಯು ಆಲ್ವೇಸ್. ಥ್ಯಾಂಕ್ ಯು ವೆರಿ ಮಚ್.